ಅಮೋಘ ವಾರ್ತೆಗೆ ಸ್ವಾಗತ. ನಾನು ರಮ್ಯಾ. ತುಮಕೂರಿನಲ್ಲಿ ವಿಮಾನ ನಿಲ್ದಾಣದ ಪ್ರಸ್ತಾವನೆಯನ್ನು ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಿದ ರಾಜ್ಯ ಕಾಂಗ್ರೆಸ್ ಸರ್ಕಾರದ ನಿಲುವಿಗೆ ಜಿಎಸ್ಪಿ ಏನಂದ್ರೂ ಗೊತ್ತಾ? ಸ್ವಪಕ್ಷದ ಹಿತಶತ್ರುಗಳಿಗೆ ಮಾಜಿ ಸಂಸದ ಗುದ್ದಿದ್ದು ಹೇಗೆ? ಇನ್ನೂ ಹತ್ತು ಹಲವು ಪ್ರಶ್ನೆಗಳ ಕುರಿತು ನಮ್ಮ ಪ್ರತಿನಿಧಿ ಸಚಿನ್ ಚಿಚ್ಚಾಟ್ ಮಾಡಿದ್ದಾರೆ, ನೋಡಿ. ವೀಕ್ಷಕರೇ, ನಮ್ಮ ಜೊತೆ ಇದ್ದಾರೆ ಹಿರಿಯ ರಾಜಕಾರಣಿಗಳು ಹಾಗೂ ಮಾಜಿ ಸಂಸದರು. ತುಮಕೂರಿನ ಜಿಎಸ್ ಬಸವರಾಜ್ ಅವರು. ಎಸ್, ಈ ಬಗ್ಗೆ ಮುಕ್ತವಾಗಿ ಮಾತಾಡಿಸ್ತಾ ಹೋಗ್ತೀನಿ. ಸರ್, ನಮಸ್ತೆ. ಸರ್, ಈಗ ತಾನೇ ಏನು ಕೇಂದ್ರ ಕಥೆನ ವಹಿಸಿಕೊಂಡು ಬಹಳಷ್ಟು ಅಭಿವೃದ್ಧಿಕರವನ್ನು ಸೊಂದರು ಮಾಡಿದ್ದು, ಇದಕ್ಕೆಲ್ಲ ನೀವು ಪ್ರೇರಣೆ ಕೊಡೋಣ. ನೂರಕ್ಕೂ ನೂರು ಕೂಡ ನಾವಿಂದ ಏನು ಇಲ್ಲ ಮಾಡಬೇಕು ಅಂತ ಒಂದು ಲೆವೆಲಿಗೆ ಬಂದಿತ್ತು. ಬೇಗ ಬಂದ್ಮೇಲೆ ಸೋಮಣ್ಣ ಕೈ ಸಿಕ್ಕಿಲ್ಲ. ಸೋಮಣ್ಣ ಯಾವುದು ಜೊತೆಗೆ ಸೋಮಣ್ಣ ನಾವು ಬೇರೆ ಬೇರೆ ಇದ್ರು ಕೂಡ ಸಿಗಿದ ಮನಸ್ಸಾದ ಬಂದ ನಿಮ್ಗೆ ಕೆಲಸ. ಎಸ್, ಈಗ ಏನು ಕಾಂಗ್ರೆಸ್ ಸರ್ಕಾರದಲ್ಲಿ ವಿಮಾನ ನಿಲ್ದಾಣ ಪ್ರಸ್ತಾಪನೆಯನ್ನ ಕೇಂದ್ರಕ್ಕೆ ಸಲ್ಲಿಸಿರುವಂತದ್ದು, ಈ ಬಗ್ಗೆ ನೀವು ಸ್ವಾಗತಾರ್ಹನ್ನ ಮಾಡ್ತಿದ್ರಿ, ಉದ್ದೇಶ ಸರ್? ಸ್ವಾಗತಾರ್ಹ ಮಾಡಿದ್ರೆ ನಾಲ್ಕು ವರ್ಷದಲ್ಲೂ ಕೂಡ ನಾವೇನೆ ಇದನ್ನ ಬೆಂಗಳೂರು ಸೆಕೆಂಡ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇಲ್ಲಾಗಬೇಕು ಅಂದ್ರೆ ಬಸವನಸಾಪುರದ ಆಗಬೇಕು ಅಂತ ಅದು ಸಂಬಂಧಪಟ್ಟಂತ ಜಮೀನನ್ನು ಕೂಡ ನಾವು ಐಡೆಂಟಿಫೈ ಮಾಡಿದ್ವಿ. ಅವು ಸರ್ಕಾರದ ಕಂಟ್ರೋಲ್ ಇರ್ತಕ್ಕಂಥ ಜಮೀನು. ಯಾರು ಹೋಗಿಲ್ಲ ಉಳ್ಮೆ ಮಾಡಿಲ್ಲ ಅವರೆಲ್ಲ ಸುಮ್ಮನೆ ಸುಮ್ಮನೆ ಇರ್ತಾರೆ. ಕೆಲ ಯಾರು ಅಲ್ಲ ಅಂದ್ರೆ ಅವ್ರು ಜೋಪಡಿ ಹಾಕಿದ್ರು ಅಂತ ಕಾಣ್ತದೆ. ಮನೆ ಬಿದ್ದೋದೇವರು ಯಾರು ಸುಮ್ಮನೆಲ್ಲ ಕುರ್ಚಿನ ಗಿಡ ಬೆಳ್ಕೊಂಡಿಲ್ಲ. ಸರ್, ರಾಜಕೀಯವಾಗಿ ತಾವಾಗಿ ಸ್ವತಃ ನಿವೃತ್ತಿಯನ್ನು ಘೋಷಿಸಿಕೊಂಡಿರುವಂಥದ್ದು, ಮುಂದಿನ ದಿನಗಳಲ್ಲಿ ರಾಜಕೀಯಕ್ಕೆ ಮಾರ್ಗದರ್ಶಕರಾಗಿ ಉಳಿತೀರೋ ಅಥವಾ ಬೇರೆ ಏನಾದರೂ ರೂಪುರೇಷೆಗಳು ಇದೆಯಾ? ನಾನು ಕೊಳಕ್ತಿರಲ್ಲ, ನಿಂತಿರುವಲ್ಲ, ಯಾವಾಗಲೂ ಕೂಡ ಅಂದಾಡಬೇಕು. ನನಗಾಲೇ ಈಗ 86 to 87 ದೇವ್ರ ಎಷ್ಟಕ್ಕ ಅಷ್ಟು ಇದು ಆಯಸ್ಕೊಳ್ತಾರೆ. ಅವ್ರು ಹೋರಾಟ ಮಾಡಬೇಕು, ಹೋರಾಟ ಮಾಡೋದು ಗೊತ್ತಿದೆ. ನಾವು ಕ್ರಿಮಿನಾಲಜ್ ಇದೆ ನನ್ನ ಹತ್ರ, ಹೋಗೋದು ಗಲಾಟೆ ಮಾಡಿಸೋದು ಅವ್ರು ಇನ್ನೊಬ್ಬರು ಟೀಕೆ ಮಾಡಕ್ಕೆ ಹೋಗೋದಿಲ್ಲ. ನನ್ನ ವೈಯಕ್ತಿಕವಾಗಿ ನಮ್ಮ ರಾಷ್ಟ್ರಕ್ಕೆ ರಾಜ್ಯಕ್ಕೆ ಬೇಕಾಗ್ತಕ್ಕಂಥ ಕೆಲಸ ಏನಿದೆ, ನೀರಾವರಿ, ಅದರಲ್ಲೂ ನೀರಾವರಿ ಬಗ್ಗೆ ಹೆಚ್ಚಿನ ಕಾರಣಗಳು ಇದೆ. ನಮ್ಮ ತಲೆಯಲ್ಲಿರ್ತಕ್ಕಂಥದ್ದು ಇದು ನಮ್ಮ ಇದು ಜಾಗಿ ಹತ್ರ ಒಂದು ಇಂಪಾರ್ಟಿಂಗ್ ಜಾಬ್ ಇರ್ತಕ್ಕಂಥದ್ದು. ಅಲ್ಲಿ ಸುಮಾರು 50 to 80 ಸೋರೇಜ್ ಮಾಡಬೇಕಂತ. ಇನ್ನೊಂದು ಗೂಬೆಹಳ್ಳ ಅಂತ ಅಲ್ಲಿ ನಮ್ಮ ಸಿದ್ದರಾಜರ ಹೊಸ್ಕೆರೆಯಿಂದ ಪಕ್ಕದಲ್ಲಿದೆ. ಆ ಗೂಬೆಹಳ್ಳಕ್ಕೆ ಅಡ್ಡಗಟ್ಟೆ ಹಾಕಿದ್ರೆ ಸುಮಾರು ಅಲ್ಲಿ 9 to 15 ಮುಂದೆ ಇನ್ನೊಂದು ನಮ್ಮ ಅಲ್ಲಿ ಇದೆಯಲ್ಲ ದೊಡೆ ಗಂಗಾ ಕ್ಷೇತ್ರ ಅಂತೀವಿ, ಅಲ್ಲಿ ಇವೆಲ್ಲ ಹಳ್ಳುಗಳಿಗೆಲ್ಲ ಇದು ಹಾಕಿ ನೀರನ್ನ ಇಂಪೋರ್ಟ್ ಮಾಡಿದರೆ ಎಲ್ಲೊಂದು 60 to 70 ಇದೆಲ್ಲದೂ ಕೂಡ ನಾನು 4-5 ಅಲ್ಲಿಂದ ಲಿಫ್ಟ್ ಮಾಡ್ಕೊಂಡು ಲಿಫ್ಟ್ ಅಂದರೆ ಭಾಳ ಕಾಮನ್. ಯಾಕೆಂದರೆ ಇವತ್ತು ಇಡೀ ಕರ್ನಾಟಕ ರಾಜ್ಯ ಇವತ್ತು ರಾಷ್ಟ್ರದಲ್ಲಿ ಉನ್ನತವಾಗಿರ್ತಕ್ಕಂಥದ್ದಾಗ್ತದೆ. ಅದನ್ನು ನೀರು ಕೊಟ್ಟಂತೆ ತೆಂಗು, ಅಡಕೆ, ಬೆಳೆ, ಮತ್ತೊಂದು ರೀತಿ ಕಮರ್ಷಿಯಲ್ ಕ್ರಾಪ್ಗಳು ಕದ್ದಿರ್ಬೋದು. ಇನ್ನೊಂದು ನಮ್ಮಲ್ಲಿರ್ತಕ್ಕಂಥ ಕಡಲೆಕಾಯಿ ವಗೈರೆ ನಮ್ಮ ಜಿಲ್ಲೆ ಎಲ್ಲ ಬೆಳೆಗಳಿಗೂ ಶೂಟ್ ಆಗ್ತದೆ. ಇದು ಮಾಡಿದರೆ ರೈತ ಬದುಕ್ತಾನೆ, ಅದಕ್ಕೋಸ್ಕರ ನಾವು ಹೋರಾಟ ಮಾಡ್ತೀವಿ. ಸರ್, ಇನ್ನೊಂದು ಪ್ರಶ್ನೆಯನ್ನು ಕೇಳುವಂಥದ್ದಾದ್ರೆ, ಏನು ಜಿ ಎಸ್ ಬಸವರಾಜರವರು ಸ್ವಪಕ್ಷಿಯಲ್ಲಿ ಇದ್ದಂತಹ ಶತ್ರುಗಳನ್ನ ಸೋಮಣ್ಣವ್ರನ್ನ ನಿಲ್ಲಿಸೋ ಮುಖಾಂತರ ಮುಗಿಸಿ ಹಾಕಿದ್ರು ಅಂತ ಹೇಳಿ ಕೆಲವರು ಆರೋಪನ ಮಾಡುವಂಥದ್ದು? ನೋಡ್ರಿ, ನನ್ಗೆ ಮುಗಿಸೋದು ಹೇಳೋದಿಲ್ಲ, ಅದೇ ರೀತಿ ಅವ್ರನ್ನ ಮುಗಿಸೋದು ನನ್ನ ಕೇಳುವಾಗ ಪರಮಾತ್ಮನ ಕೃಪೆ ಎಂದೇ ತಂಗಿರ್ಬೇಕು. ಅವ್ರೇನು ಅವ್ರು ದುರಾಚಾರ ಪಡ್ರು, ನಾವು ದುರಾಚಾರ ಪಡ್ರಿ, ಹಿಂಗೆ ಬೆಲ್ಲ ಇಟ್ ಆಲ್ ಡಿಪೆಂಡ್ಸ್ ಅಪಾನ್ ದಿ ಪರ್ಸನ್. ವಿಚ್ ಕೇಬಲ್ ಆಫ್ ಡೂಯಿಂಗ್ ದಿ ವರ್ಕ್ ಹೋಗ್ತಾರೆ, ವಿ ನಾಟ್ ಕೇಬಲ್ ಆಫ್ ಡೂಯಿಂಗ್ ಅವನ್ನೆಲ್ಲ ಸೋಮಾರಿ ಮಾಡಿ ಹೋಗುವಂತ ಹೋಗ್ತಾರೆ. ಈಗ ನೀವು ನಾನು ಕರೆಯೋದು ಬಂದು ಬಂದು ಎಲ್ಲ ಕೊಡ್ತೀನಿ, ನಾನೇ ಸೋಮಾರಿತನ ಮಾಡಿದೆ. ಹೌದಪ್ಪ, ನನಗೂ ಎಲ್ಲ ಕಾಯಿಲೆಗಳು ಅವೆ, ಡಯಾಬಿಟಿಕ್ ಬಂದು 55 ಆಗಿರುತ್ತೆ. ಇನ್ನೂ ಏನಾದ್ರೆ ಈ ಕಾಲು ಹೊಡೆತ ಬರ್ತಾರೆ, ಕಾಲ ಬರ್ತಾರೆ. ಸಾಮಾನ್ಯವಾಗಿ ಸಾರ್ವಜನಿಕವಾಗಿ ಏನಂದ್ರೆ ಮನುಷ್ಯನ ಬರ್ತಕ್ಕಂಥ ಕಾಯಿಲೆಗಳು ಇನ್ನೂ ಹೊಡ್ಸ್ಕೊಂಡು ಯೋಗ ಒಂದೇ ರೀತಿಯಾಗಿ ಮಾಡ್ಕೊಂಡು ಕೂತಾಗ ಮುಂದೆ ಬದುಕ್ಬೋದು. ಧನ್ಯವಾದ ಸರ್. ಒಂದು ವಿಮಾನ ನಿಲ್ದಾಣದ ಕನಸು ನನಸಾಗಬೇಕು ಅನ್ನುವಂಥದ್ದು ಬಸವರಾಜ್ ಅವರ ಒಂದು ಕನಸು ಕೂಡ ಹೌದು. ಅದರ ಬಗ್ಗೆ ಸ್ವಾಗತವನ್ನ ಕೂಡ ಹೇಳಿರುವಂಥದ್ದು, ಜೊತೆಗೆ ರಾಜಕೀಯದಲ್ಲಿ ನಾನು ನಿಂತ ನೀರಲ್ಲ, ಯಾವಾಗಲೂ ಕೂಡ ಸಕ್ರಿಯವಾಗಿರ್ತೇನೆ, ರಾಜಕೀಯ ನಿವೃತ್ತಿಯನ್ನು ಘೋಷಿಸಬಹುದು ಆದರೆ ಖಂಡಿತವಾಗ್ಲೂ ರಾಜಕೀಯದಲ್ಲಿ ಮಾರ್ಗದರ್ಶನ ನೀಡ್ತೇನೆ ಅಂತ ಬಸವರಾಜ್ ಅವರು ಹೇಳುವಂಥದ್ದು. ಎಸ್, ಕಿರಣ್ ಜೊತೆ ನಾನು ಸಚಿನ್, ಅಮೋಘ ಟಿವಿ, ತುಮಕೂರು.
ಗಿಡಮರ, ಪ್ರಾಣಿ ಪಕ್ಷಿ, ಪ್ರಕೃತಿಯನ್ನ ಆರಾಧಿಸುವ, ಹಾಡಿ ಹೊಗಳುವ, ಇವುಗಳೊಂದಿಗೆ ಬದುಕುವ ವಿಶೇಷ ಸಂಸ್ಕೃತಿ ನಮ್ಮದು. ಈ ಎಲ್ಲವನ್ನ ಆರಾಧಿಸುವ ಗುಣ ಭಾರತೀಯರಲ್ಲಿದೆ ಅಂತ ಎಲೆರಾಂಪುರ ಕುಂಚಿಟಿಗರ ಮಹಾಸಂಸ್ಥಾನದ ಅಧ್ಯಕ್ಷ ಡಾಕ್ಟರ್ ಹನುಮಂತನಾಥ ಸ್ವಾಮೀಜಿ ತಿಳಿಸಿದ್ದಾರೆ. ತುಮಕೂರು ನಗರದ ಕನ್ನಡ ಭವನದಲ್ಲಿ ಕೊಳಲ ಗ್ರಾಮ ಪಂಚಾಯಿತಿ, ಮಾರುತಿ ಕಲಾ ಸಂಘ, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಹಾಗೂ ಯಲಚಿಗೆರೆ ಸೌಭನ ಪ್ರಕಾಶನ ಆಶ್ರಯದಲ್ಲಿ ನಡೆದ ಸಮಾರಂಭದಲ್ಲಿ ಉಮೇಶ್ ಎನ್ ಯಲಚಿಗೆರೆ ಅವರ ಸುಜನರ ಕೊಳಲ ಆದಿ ಆಧುನಿಕ ಕೃಷಿ ಲೋಕಾರ್ಪಣೆ ಮಾಡಿ ಸ್ವಾಮೀಜಿಗಳು ಮಾತನಾಡಿದರು. ಪಾಶ್ಚಿಮಾತ್ಯ ದೇಶಗಳ ಸಂಸ್ಕೃತಿಗೂ ಭಾರತೀಯ ಸಂಸ್ಕೃತಿಗೂ ಬಹಳ ವ್ಯತ್ಯಾಸವಿದೆ. ನಾವು ಕಲೆ, ಸಾಹಿತ್ಯ, ಪ್ರಕೃತಿಯನ್ನು ಆರಾಧಿಸುತ್ತಾ ನಮ್ಮ ಬದುಕಿನೊಂದಿಗೆ ಬೆಸೆದುಕೊಂಡು ಬಂದಿದ್ದೇವೆ. ಕಲೆ ಸಾಹಿತ್ಯಕ್ಕೆ ನಮ್ಮ ಸಮಾಜದಲ್ಲಿ ಉತ್ತಮ ಗೌರವವಿದೆ. ಸಾಹಿತ್ಯಕಾರನಿಗೆ ಮಣ್ಣನ್ನು ನೀಡುವ ಸಂಸ್ಕೃತಿ ನಮ್ಮದು ಅಂತ ಹೇಳಿದರು. ಮೃಗದಿಂದ ಮನುಷ್ಯತ್ವ, ಮನುಷ್ಯನಿಂದ ಮೃಗತ್ವ ಅನ್ನುವಂಥ ವಿಧವನ್ನು ನೋಡ್ಕೊಳ್ಳೋದಾದರೆ, ನಾನು ನೋಡಿದಂಥ ಉಮೇಶು ಇವಾಗಿನ ಉಮೇಶು ಲಾಟ್ ಆಫ್ ಡಿಫ್ರೆನ್ಸ್. ನಾನು ಬಹುಶಃ ಪುಸ್ತಕವನ್ನು ಬರೀಬೋದು. ಒಂದು ಪುಸ್ತಕವನ್ನು ಬೆಂಗಳೂರಿನ ಗಾಂಧಿ ಭವನದಲ್ಲಿ ಬಿಡುಗಡೆ ಮಾಡಿದಾಗ ನಾನು ಆ ಪುಸ್ತಕನ ಬೇಕು ಅಂತಲೇ ತರಿಸ್ಕೊಂಡೆ, ಓದ್ತಾಯಿದ್ದೆ. ಎರಡನೇದು ನಮ್ಮ ಮಠದಲ್ಲೇ ಬಿಡುಗಡೆ ಆದಾಗ ನಾನು ಹೇಳಿದೆ, ಈ ಕವನ, ಹಾಡು ಇವೆಲ್ಲ ಕುರಿ ಮೇಕೆ ಬೇಕಾದಷ್ಟನ್ನು ಬರೀತಾ ಇದ್ದಾರೆ. ನಿಮ್ಮಲ್ಲಿರುವಂಥ ವಿಚಾರಧಾರೆಗಳು ಏನಾದರೂ ಒಂದಿಷ್ಟು ಸ್ಟ್ರಾಂಗ್ ಆಗಿ ಎವಿಡೆನ್ಸ್ ಉಳಿಯುವಂಥ ಒಳ್ಳೆ ಕೆಲಸ ಮಾಡಿ ಅಂತೇಳಿ ಅವರಿಗೆ ಬಂದಾಗ ಹೇಳಿ ಒಂದಷ್ಟು ಬರ್ಕೊಂಡು ತಂದಿದ್ವಿ. ಅದರಲ್ಲಿ ನೆಕ್ಸ್ಟ್ ಗ್ರಂಥದ್ದು ಹೇಳಿದ್ರು, ಮುರಳೀಧರ ಹಾಲಪ್ಪನ ಹೇಳಿದಾಗ ಇದರೊಳಗೆ ಅದು ಸೇರ್ಕೊಂಬಿಟ್ಟಿತ್ತು ಸ್ವಲ್ಪ. ಅದನ್ನೆಲ್ಲ ಫಿಲ್ಟರ್ ಮಾಡಿ 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 ಅಂತ ಹೇಳಿದೆ. ಜೊತೆಗೆ ಎಲೆರಾಂಪುರದ ಕೆರೆ ಸೇರಿಸಿ ಅಂತ ನಾನು ಹೇಳೋದಕ್ಕಿಂತ ಎಲೆರಾಂಪುರದ ಕೆರೆಗೆ ಅವತ್ತು ಪ್ಲಾನ್ ಮಾಡಿದಂಥ ಸರ್ವ ವಿಶ್ವೇಶ್ವರ್ಯರು ಅನ್ನುವಂಥದ್ದನ್ನು ನಾವು ಮನಗಾಣಬೇಕಾಗ್ತದೆ. ಹಾಗಾಗಿ ಅದನ್ನೆಲ್ಲ ಬರಲಿ ಅಂತೇಳಿ ಒಳ್ಳೆ ಮುದ್ರಣ ಮಾಡಿದರು. ನನಗೆ ಉಮೇಶ್ವರ್ ಸಿಕ್ಕದಾಗ ಹೇಳ್ತು, ಯಾವುದು ರಾಜಕಾರಣಕ್ಕೆ ಹೋಗಿ ಎಲ್ಲರ ಹತ್ರನೂ ಬಯಸ್ಕೊಂಡು ಎಲ್ಲರ ಹತ್ರ ನಿಂದನೆ ಒಳಗಾಗೋ ಬದಲು ಇವತ್ತು ಈ ಪುಸ್ತಕವನ್ನು ಓದಿ ಇವತ್ತು 10 ವರ್ಷದ ಹಿಂದೆಂದ ಉಮೇಶ್ ಸಿಕ್ತಿತ್ತು. ಕೆಪಿಸಿಸಿ ಉಪಾಧ್ಯಕ್ಷರು, ಹಾಲಪ್ಪ ಪ್ರತಿಷ್ಠಾನ ಅಧ್ಯಕ್ಷರಾದ ಮುರಳೀಧರ್ ಹಾಲಪ್ಪ ಮಾತನಾಡಿ, ಇಂದು ಹಳ್ಳಿಗಳಲ್ಲಿ ಇದ್ದ ನಮ್ಮ ಮೂಲ ಸಂಸ್ಕೃತಿ ಆಚರಣೆಗಳು ನಶಿಸುತ್ತಿವೆ. ಹಳ್ಳಿ ವಾತಾವರಣವೇ ಮರೆಯಾಗುತ್ತದೆ. ಇಂದು ಹಳ್ಳಿಗಳಲ್ಲಿ ವಯೋವೃದ್ಧರು ಮಾತ್ರ ಉಳಿದಿದ್ದಾರೆ. ಯುವ ಜನರು ಬದುಕು ಕಟ್ಟಿಕೊಳ್ಳಲು ಉದ್ಯೋಗ ವ್ಯವಹಾರಕ್ಕಾಗಿ ನಗರಗಳಲ್ಲಿ ನೆಲೆಸಿದ್ದಾರೆ. ಈ ಬದಲಾವಣೆ ನಮ್ಮ ಸಾಂಸ್ಕೃತಿಕ ಬದುಕಿಗೆ ಧಕ್ಕೆ ತಂದಿದೆ ಅಂತ ಹೇಳಿದರು. ಹಾಗೆಯೇ ಈ ಕೃತಿನ ರಚನೆ ಮಾಡಿರತಕ್ಕಂಥವ್ರು ನಮ್ಮ ಉಮೇಶ್ ಅಣ್ಣ ಅವರು, 5ನೇ ಪುಸ್ತಕ ಇದು. ಸುಜನರ ಕೋಳಾಲ ಆದ ತಕ್ಷಣವೇ ಈ ಕೋಳಾಲದವ್ರು ಇಲ್ಲಿ ಕೂತಿರೋ ಎಲ್ರಿಗೂ ಆಶ್ಚರ್ಯ ಆಗ್ತದೆ. ನಮಗೆ ಸುಜನರು ಅಂದ್ಬಿಟ್ರು, ಸಜ್ಜನರು ಅಂದ್ಬಿಟ್ರು ಕೋಳಾಲದವರು ಅಂತೇಳಿ. ಇಡೀ ತುಮಕೂರು ಜಿಲ್ಲೆಯಲ್ಲಿ ಉಪ್ಪಿ, ಚಿಕ್ಕನಾಟಿಲ್ಲಿ, ದುರ್ಗೇಕೆರೆ ಬಿಟ್ಟರೆ ಹೈಯೆಸ್ಟ್ ಪೊಲೀಸ್ ಕೇಸ್ ಇರೋದೆ ಕೋಳಾಲ ಪೊಲೀಸ್ ಸ್ಟೇಷನ್. ಎಲ್ಲಿ ಹೈಯೆಸ್ಟ್ ವಯಸ್ಸುಗಳಿದ್ದಾವೆ ಅಂತ ಹೇಳಿದ್ರೆ ಅವು 2-3 ತಾಲೂಕು ಬಿಟ್ಟರೆ ಕೋಳಾಲ ಹೋಗಿದೆ. ಅದನ್ನು ಕೂತಿರೋದೆಲ್ಲರೂ ಯೋಚನೆ ಮಾಡೋಕ್ಕೆ ಶುರು ಮಾಡಿಬಿಟ್ಟಿದ್ವಿ. ಇತ್ತೀಚೆಗೆ ಹೊಸ ಹೊಸ ಪೀಳಿಗೆ ಹೆಚ್ಚಿಗೆ ಜನ ಅಧಿಕಾರಿಗಳಾಗ್ತಾ ಇದ್ದಾರೆ ಕೋಳಾಲ ಹೋಬಳಿಯಿಂದ. ಮೇಷ್ಟ್ರುಗಳಾಗ್ತಾ ಇದ್ದಾರೆ, ಉದ್ಯಮಿಗಳಾಗ್ತಾ ಇದ್ದಾರೆ, ವ್ಯಾಪಾರ ವಹಿವಾಟುಗಳಿಗೆ ಹೋಗ್ತಾ ಇದ್ದಾರೆ. ಈಗ ಊರ ಕಡೆ ಹೋದರೆ 60-70 ವರ್ಷದ ಮೇಲ್ಪಟ್ಟವರು ಸಿಗ್ತಾರೆ, ಹೊರತು ಹುಡುಗರುಗಳು ನೋಡೋದೇ ಕಡಿಮೆ ಆಗಬೇಕು. ಇನ್ನು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಕೆಎಸ್ ಸಿದ್ದಲಿಂಗಪ್ಪ, ಖಜಾಂಚಿ ಎಂಎಚ್ ನಾಗರಾಜು, ಕಸಪ ಮಾಜಿ ಅಧ್ಯಕ್ಷೆ ಬಹಾರಮ್ಮಕುಮಾರಿ, ಸಾಹಿತಿ ರುದ್ರಮೂರ್ತಿ ಎಲೆರಾಂಪುರ ಮೊದಲಾದವರು ಭಾಗಿಯಾಗಿದ್ದರು. ನ್ಯೂಸ್ ಡೆಸ್ಕ್, ಅಮೋಕ್ ಟಿವಿ, ತುಮಕೂರು. ಗಣೇಶ ವಿಸರ್ಜನೆ ವೇಳೆಯಲ್ಲಿ 3 ಜನ ದುರ್ಮರಣ ಹೊಂದಿರುವ ಘಟನೆ ತುರುವೇಕೆರೆ ತಾಲೂಕಿನ ಮರಸಂದ್ರದ ಬಳಿ ನಡೆದಿದೆ. ಗಣೇಶ ವಿಸರ್ಜನೆ ಮಾಡಲು ಹೋಗಿ ಕಾಲು ಜಾರಿ ಆಯ ತಪ್ಪಿ ಒಂದೇ ಕುಟುಂಬದ ಅಪ್ಪ ಮಗ ಸೇರಿದಂತೆ ಮತ್ತೋರ್ವ ಸೇರಿ 3 ನೀರು ಪಾಲಾಗಿದ್ದಾರೆ. ದಯಾನಂದ್, ಶರತ್, ರೇವಣ್ಣ ಮೃತ ದುರ್ದೈವಿಗಳಾಗಿದ್ದು ಮೃತ ದೇಹಗಳಿಗೆ ಸದ್ಯ ಶೋಧ ಕಾರ್ಯ ನಡೆಸಲಾಗುತ್ತಿದೆ. ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನದ ಅಂಗವಾಗಿ ಹಮ್ಮಿಕೊಂಡಿದ್ದ ಮಾನವ ಸರಪಳಿ ಚಾಮರಾಜನಗರ ಮತ್ತು ಮೈಸೂರು ಗಡಿ ಮೂಗೂರು ಕ್ರಾಸ್ನಲ್ಲಿ ಆರಂಭಗೊಂಡು ರಾಮಸಮುದ್ರ ಅಂಬೇಡ್ಕರ್ ಪ್ರತಿಮೆ ಬಳಿ ಅಂತ್ಯವಾಗಿದೆ. ಜಗತ್ತಿನ ಅತಿದೊಡ್ಡ ಮಾನವ ಸರಪಳಿಗೆ ಚಾಮರಾಜನಗರ ಕೂಡ ಬೆಸೆದುಕೊಂಡಿದ್ದು, ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು ಮಾನವ ಸರಪಳಿ ಹಾದು ಹೋಗಿದ್ದ ಮಾರ್ಗದಲ್ಲಿ ಭಾರತದ ಒಂದೊಂದು ರಾಜ್ಯದ ಉಡುಪು ಧರಿಸಿ ವಿವಿಧತೆಯಲ್ಲಿ ಏಕತೆಯ ಸಂಸ್ಕೃತಿ ಪ್ರತಿಬಿಂಬಿಸಿದ್ರು. ಕರ್ನಾಟಕ, ತಮಿಳುನಾಡು, ತೆಲಂಗಾಣ, ಆಂಧ್ರಪ್ರದೇಶ, ಮಹಾರಾಷ್ಟ್ರ, ಜಾರ್ಖಂಡ್ ಹೀಗೆ ವಿವಿಧ
ರಾಜ್ಯಗಳ ಸಾಂಪ್ರದಾಯಿಕ ಉಡುಪು ಧರಿಸಿ ಆಯಾ ರಾಜ್ಯದ ಭೂಪಟ ಹಿಡಿದು ನಾವೆಲ್ಲ ಒಂದು ಎಂದರು. ಚಾಮರಾಜನಗರ ಜನಪದಗಳ ತವರೂರಾಗಿದ್ದು ಮಾನವ ಸರಪಳಿಯ ಪ್ರಮುಖ ವೃತ್ತಗಳಲ್ಲಿ ಜನಪದ ನೃತ್ಯ ಪ್ರಸ್ತುತಪಡಿಸಲಾಯಿತು. ಗುರುಕುಲ ಜೇನುಕುರುಬ ನೃತ್ಯ, ಗುರುವನ ಕುಣಿತ, ಹುಲಿವೇಷ, ವೀರಗಾಸೆ ಸೇರಿದಂತೆ ವಿವಿಧ ಜಾನಪದ ಕಲಾತಂಡಗಳು ಗಮನ ಸೆಳೆದವು. ಕಾರ್ಯಕ್ರಮ ಇದೆ. ಸುಮಾರು 10 ಲಕ್ಷ ಸಸಿಗಳನ್ನ ರಾಜ್ಯಾದ್ಯಂತ ನೆಡೆಸಲಾಗ್ತಾ ಇದೆ. ಪ್ರಜಾಪ್ರಭುತ್ವದ ಸಂಭ್ರಮಾಚರಣೆ ಹಿನ್ನೆಲೆ ಸರ್ಕಾರಿ ನೌಕರರು, ಕಾಲೇಜಿನ ಉಪನ್ಯಾಸಕರು, ಸಾರ್ವಜನಿಕರು, ರೈತರು, ಕನ್ನಡಪರ ಹೋರಾಟಗಾರರು ಪ್ರತಿನಿಧಿಸಿ ಮಹಿಳೆಯರು ಹಸಿರು ಸೀರೆ, ಪುರುಷರು ಬಿಳಿ ಪಂಚೆ, ಶರ್ಟ್ ಶಲ್ಯ ಧರಿಸಿ ಮಿಂಚಿದರು. ರೈತರು ಹಸಿರು ಟವೆಲ್, ಕನ್ನಡಪರ ಹೋರಾಟಗಾರರು ನಾಡಧ್ವಜ, ಹೋರಾಟಗಾರರು ನೀಲಿ ಶಲ್ಯ ಹೊಂದಿದ್ದರು. ರಾಮು ಸಮುದ್ರದಲ್ಲಿ 1 ಕಿಮೀ ಉದ್ದದ ಭಾರತ ಧ್ವಜ ಹಿಡಿದು ರಾಷ್ಟ್ರಗೀತೆ ಹಾಡಿದ್ದು ಎಲ್ಲರ ಮನಗೆದ್ದಿತ್ತು. ಶಿರಾ ತಾಲೂಕಿನ ಉಜ್ಜನಕುಂಟೆಯಿಂದ ತುಮಕೂರು ಜಿಲ್ಲೆ ಗಡಿಯವರೆಗೂ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನದ ಪ್ರಯುಕ್ತ ಮಾನವ ಸರಪಳಿ ನಿರ್ಮಿಸಿ ಪ್ರಜಾಪ್ರಭುತ್ವದ ಆಶಯಗಳಿಗೆ ಕೈಜೋಡಿಸಲಾಯಿತು. ರಾಷ್ಟ್ರೀಯ ಹೆದ್ದಾರಿ 48 ಮೂಲಕ ತುಮಕೂರು ತಾಲೂಕು ನಂದಿಹಳ್ಳಿ ಗ್ರಾಮದ ಗಡಿಯವರೆಗೆ ಮಾನವ ಸರಪಳಿ ರಚಿಸಲಾಗಿದ್ದು ಮಾನವ ಸರಪಳಿ ಕಾರ್ಯಕ್ರಮದಲ್ಲಿ ಸಹಸ್ರ ಸಂಖ್ಯೆಯಲ್ಲಿ ಜನರು ಭಾಗವಹಿಸಿದ್ದರು. ಜಿಲ್ಲೆಯ ಎಲ್ಲ ಹಿಂದುಳಿದ ಅಲ್ಪಸಂಖ್ಯಾತ ಯುವಕ ಸಂಘಟನೆ, ವಿಶ್ವವಿದ್ಯಾನಿಲಯದ ಸದಸ್ಯ ಸಂಘ, ಸಾಂಸ್ಕೃತಿಕ ಕಲಾ ಸಂಘ, ಕಲಾವಿದರ ಸಂಘ, ಸಹಕಾರ ಸಂಘ, ಹಾಲು ಒಕ್ಕೂಟ ಸಹಕಾರ ಸಂಘ, ಸ್ತ್ರೀಶಕ್ತಿ ಸಂಘ, ರೈತಪರ, ದಲಿತಪರ, ಪ್ರಗತಿಪರ, ಮಹಿಳಾಪರ, ಕನ್ನಡಪರ, ವಿವಿಧ ಸಮುದಾಯ ಪರ ಸಂಘಟನೆಗಳು, ಕನ್ನಡ ಸಾಹಿತ್ಯ ಪರಿಷತ್ತು, ಸ್ವಯಂ ಸೇವಾ ಸಂಸ್ಥೆಗಳು, ನೌಕರರ ಸಂಘ, ವಿದ್ಯಾರ್ಥಿ ಪರ ಸಂಘಟನೆಗಳಾದ NCC, NSS, ಸ್ಕೌಟ್ಸ್, ಯುವ ಕೇಂದ್ರ ಹಾಗೂ ವಿವಿಧ ಉದ್ದೇಶಗಳಿಗಾಗಿ ರಚಿತವಾಗಿರುವ ಸಮಸ್ತ ಸಂಘ ಸಂಸ್ಥೆಗಳ ಸದಸ್ಯರು, ವಿದ್ಯಾರ್ಥಿಗಳು, ಸರ್ಕಾರಿ ನೌಕರರು, ಉಪನ್ಯಾಸಕರು, ಪ್ರಾಧ್ಯಾಪಕರು ಮಾನವ ಸರಪಳಿಯಲ್ಲಿ ಪಾಲ್ಗೊಂಡು ಪ್ರಜಾಪ್ರಭುತ್ವಕ್ಕೆ ಬಲ ತಂದುಕೊಡುವ ಕೆಲಸ ಮಾಡಿದರು. ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮತ್ತು ಸಹಕಾರ ಸಚಿವ KN ರಾಜಣ್ಣ, ರಾಜ್ಯ ಸರ್ಕಾರದ ದೆಹಲಿ ವಿಶೇಷ ಪ್ರತಿನಿಧಿ ಶಿರಾ ಶಾಸಕ TB ಜಯಚಂದ್ರ ಸೇರಿದಂತೆ ಹಲವರು ಅಂಬಾರಿಯಲ್ಲಿ ಕುಳಿತು ಮಾನವ ಸರಪಳಿಯಲ್ಲಿ ಭಾಗಿಯಾಗಿರುವವರತ್ತ ಕೈಬೀಸಿದರು. ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಇರುವ ಪ್ರಜಾಪ್ರಭುತ್ವದ ಮಹತ್ವ ಸಾರಲು ಪ್ರಜೆಗಳೇ ಮುಂದಾಗಿದ್ದು ಮಾನವ ಸರಪಳಿಯ ಮಾರ್ಗ ಉದ್ದಕ್ಕೂ ಅಧಿಕಾರಿಗಳನ್ನು ನಿಯೋಜಿಸಲಾಗಿತ್ತು. ಜಾನಪದ ಕಲಾತಂಡಗಳ ಪ್ರದರ್ಶನ ಕಾರ್ಯಕ್ರಮಕ್ಕೆ ಮೆರುಗು ತಂದುಕೊಟ್ಟಿದ್ದು ಕಾರ್ಯಕ್ರಮ ಯಶಸ್ವಿಯಾಗಿ ಜರುಗಿತು. ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆಯ ಪ್ರಯುಕ್ತ ಐತಿಹಾಸಿಕ ಮಾನವ ಸರಪಳಿಗೆ ಶಿಡ್ಲಘಟ್ಟ ಶಾಸಕ BN ರವಿಕುಮಾರ್ ಚಾಲನೆ ನೀಡಿದರು. ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನದ ಅಂಗವಾಗಿ ಸಮಾನತೆ, ಐಕ್ಯತೆ, ಸಾಮರಸ್ಯ, ಸಾಮಾಜಿಕ ನ್ಯಾಯವನ್ನು ಬಿಂಬಿಸುವ ಐತಿಹಾಸಿಕ ಉದ್ದದ ಮಾನವ ಸರಪಳಿ ಸ್ಥಾಪಿಸಲಾಗಿದ್ದು ರಾಜ್ಯದಲ್ಲಿ ಬೀದರ್ನಿಂದ ಚಾಮರಾಜನಗರದವರೆಗೂ 31 ಜಿಲ್ಲೆಗಳನ್ನೊಳಗೊಂಡ 2500 ಕಿಲೋಮೀಟರ್ ಉದ್ದದ ಮಾನವ ಸರಪಳಿಯನ್ನು ರಚಿಸಲು ಸರ್ಕಾರ ಕಾರ್ಯಕ್ರಮವನ್ನು ರೂಪಿಸಿದೆ. ಸರ್ಕಾರಿ ಅಧಿಕಾರಿಗಳು, ಜನಪ್ರತಿನಿಧಿಗಳು, ಸಾವಿರಾರು ಶಾಲಾ ವಿದ್ಯಾರ್ಥಿಗಳು ಸೇರಿದಂತೆ ನಾಗರಿಕರ ಸಹಯೋಗದಲ್ಲಿ ಮಾನವ ಸರಪಳಿಯನ್ನು ರಚಿಸಲಾಗಿದೆ. ತಾಲೂಕಿನ ಲಕ್ಕಹಳ್ಳಿ ಗೇಟ್ ಬಳಿ ತಹಶೀಲ್ದಾರ್ BN ಸ್ವಾಮಿ ಅವರು ಕ್ಷೇತ್ರದ ಶಾಸಕ BN ರವಿಕುಮಾರ್ ಅವರ ಸಮ್ಮುಖದಲ್ಲಿ ಸಂವಿಧಾನ ಪೀಠಿಕೆ ಓದುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಸಮಾಜವಾದಿ, ಸರ್ವಧರ್ಮ, ಸಮಭಾವದ, ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿ ರಚಿಸಲು ಮತ್ತು ಅದರ ಸಮಸ್ತ ನಾಗರಿಕರಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯ, ವಿಚಾರ ಅಭಿವ್ಯಕ್ತಿ, ವಿಶ್ವಾಸ, ಧರ್ಮಶ್ರದ್ಧೆ,
ಮತ್ತು ಉಪಾಸನಾ ಸ್ವಾತಂತ್ರ್ಯ. ಶಾಸಕ ಬಿಎನ್ ರವಿಕುಮಾರ್ ಮಾತನಾಡಿ, ದೇಶದ ಸಂವಿಧಾನ ಪ್ರಜಾಪ್ರಭುತ್ವ ಮೌಲ್ಯಗಳು ಯುವ ಜನತೆಗೆ ಅರಿವು ಮೂಡಿಸುವ ಮೂಲಕ ಪ್ರಜಾಪ್ರಭುತ್ವ ದಿನಾಚರಣೆ ಕಾರ್ಯಕ್ರಮ ಆಯೋಜಿಸಿದ. ದೇಶದ ಸ್ವಾತಂತ್ರ್ಯಕ್ಕಾಗಿ ಅನೇಕ ಮಹನೀಯರು ಹೋರಾಟ ಮಾಡಿದ್ದಾರೆ. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ದೇಶಕ್ಕೆ ಸಂವಿಧಾನವನ್ನು ರಚಿಸಿಕೊಟ್ಟಿದ್ದಾರೆ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್, ಸುಭಾಷ್ ಚಂದ್ರ ಬೋಸ್, ಸರ್ದಾರ್ ವಲ್ಲಭಾಯಿ ಪಟೇಲ್, ಮಹಾತ್ಮ ಗಾಂಧಿ ಸೇರಿದಂತೆ ಅನೇಕ ಮಹನೀಯರನ್ನ ನಾವೆಲ್ಲರೂ ಸ್ಮರಿಸಬೇಕು ಎಂದು ಹೇಳಿದರು. ಉತ್ತಮವಾದಂತಹ ಒಂದು ಕಾರ್ಯಕ್ರಮ ಇವತ್ತೇನು ನಮ್ಮಕೊಂಡಿದ್ದಾರೆ. ಇವತ್ತು ಬೀದರ್ನಿಂದ ಹಿಡಿದು ಚಾಮರಾಜನಗರ ತನಕ ಸುಮಾರು 2,500 ಕಿಲೋಮೀಟರ್ ಉದ್ದಗಳು ಇವತ್ತು ಎಲ್ಲ ಸರ್ಕಾರಿ ಅಧಿಕಾರಿಗಳು, ಜನಪ್ರತಿನಿಧಿಗಳು, ವಿಶೇಷವಾಗಿ ಈ ರಾಜ್ಯದ ಎಲ್ಲ ಶಾಲೆ ಮಕ್ಕಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ಕಾರ್ಯಕ್ರಮ ನಡೆಸ್ತಾ ಇರತಕ್ಕಂಥ ಉದ್ದೇಶ ಏನಿವತ್ತು ಹಿಂದೆ ನಮ್ಮ ದೇಶಕ್ಕಾಗಿ ಇವತ್ತು ಹಲವಾರು ಮಹಾನಾಯಕರುಗಳು ಒಂದು ಪ್ರಾಣ ತ್ಯಾಗವನ್ನು ಮಾಡಿ ನಮಗೆ ಕೊಟ್ಟಿರ್ತಕ್ಕಂಥ ಈ ಪ್ರಜಾಪ್ರಭುತ್ವದ ಬಗ್ಗೆ, ಸಂವಿಧಾನದ ಬಗ್ಗೆ, ನಮಗೆ ಸಿಕ್ಕಿರ್ತಕ್ಕಂಥ ಸ್ವಾತಂತ್ರ್ಯದ ಬಗ್ಗೆ ಮುಂದಿನ ಪೀಳಿಗೆಗೆ ಇದನ್ನ ಅರಿವು ಮೂಡಿಸ್ತಕ್ಕಂಥ ಕಾರ್ಯಕ್ರಮ ಇವತ್ತು ರಾಜ್ಯ ಸರ್ಕಾರ ಹಮ್ಮಿಕೊಂಡಿದ್ದಾರೆ. ಈ ಒಂದು ಕ್ಷೇತ್ರದ ಎಲ್ಲರ ಪರವಾಗಿ ನಾನು ರಾಜ್ಯ ಸರ್ಕಾರಕ್ಕೆ ಧನ್ಯವಾದಗಳನ್ನು ಹೇಳಕ್ಕೆ ಬಯಸ್ತಾ ಇದ್ದೀನಿ. ಅದೇ ರೀತಿ ಇವತ್ತು ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲ ಜನಪ್ರತಿನಿಧಿಗಳು ಹಾಗೂ ಎಲ್ಲ ಸರ್ಕಾರಿ ಅಧಿಕಾರಿಗಳು ಇವತ್ತು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಅವರೆಲ್ಲರಿಗೂ ನಾನು ಹೃತ್ಪೂರ್ವಕವಾದ ಧನ್ಯವಾದಗಳು ಹೇಳ್ತಾ. ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ಬಿ ಎನ್ ಸ್ವಾಮಿ, ತಾಲೂಕು ಪಂಚಾಯಿತಿ ಇಒ ಹೇಮಾವತಿ, ನಗರಸಭೆ ಪೌರಾಯುಕ್ತ ಮಂಜುನಾಥ್, ಕ್ಷೇತ್ರ ಶಿಕ್ಷಣಾಧಿಕಾರಿ ನರೇಂದ್ರ ಕುಮಾರ್, ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಕೆಎನ್ ಸುಬಾರೆಡ್ಡಿ, ವಕೀಲರ ಸಂಘದ ಅಧ್ಯಕ್ಷರಾದ ನಾರಾಯಣ ಸ್ವಾಮಿ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು, ಶಾಲಾ ಕಾಲೇಜು ವಿದ್ಯಾರ್ಥಿಗಳು, ನಾಗರಿಕರು ಭಾಗವಹಿಸಿದ್ರು. ಕೋಟಹಳ್ಳಿ ಅನಿಲ್ ಕುಮಾರ್, ಅಮೋಘ್ ಟಿವಿ, ಶಿಡ್ಲಘಟ್ಟ. ಮಾನ್ವಿ ಪಟ್ಟಣದ ಶಾಸಕರ ಭವನದಲ್ಲಿ ಜಮಾತೆ ಇಸ್ಲಾಂ ಹಿಂದ್ ವತಿಯಿಂದ ಪ್ರವಾದಿ ಮೊಹಮ್ಮದ್ ಅವರ ಲೇಖನಗಳ ಸಂಕಲನ ಬಿಡುಗಡೆ ಮಾಡಲಾಯಿತು. ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಶಾಸಕರ ಭವನದಲ್ಲಿ ಜಮಾತ್ ಇಸ್ಲಾಂ ಹಿಂದ್ ವತಿಯಿಂದ ಆಯೋಜಿಸಿದ್ದ ಪ್ರವಾದಿ ಮೊಹಮ್ಮದ್ ಅವರ ಲೇಖನಗಳ ಸಂಕಲನ ಬಿಡುಗಡೆ ಮಾಡಿ ಮಾತನಾಡಿದ ಡಾಕ್ಟರ್ ಬಸವಪ್ರಭು, ಪ್ರವಾದಿ ಮೊಹಮ್ಮದ್ ಅವರ ವಿಚಾರಧಾರೆಯಡಿಯಲ್ಲಿ ಲೇಖನಗಳನ್ನೊಳಗೊಂಡ ಕವನ ಸಂಕಲನ ಈ ಭಾಗದಲ್ಲಿ ಬಿಡುಗಡೆಯಾಗುತ್ತಿರುವುದು ಖುಷಿಯ ವಿಚಾರ ಎಂದು ಡಾಕ್ಟರ್ ಬಸವಪ್ರಭು ಪಾಟೀಲ್ ತಿಳಿಸಿದರು. ವೈಚಾರಿಕತೆ ಮತ್ತು ಪ್ರಬುದ್ಧತೆ ಇದ್ದಾಗ ಮಾತ್ರ ಕವಿಗಳಿಗೆ ಕವನ ಸಂಕಲನ ಹೊರಬರಲು ಸಾಧ್ಯ. ಹೀಗಾಗಿ ಈ ಭಾಗದಲ್ಲಿ ಉದಯೋನ್ಮುಖ ಕವಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಹೊರಬರಬೇಕು ಎಂದು ಹೇಳಿದರು. ಶಫೀಕ್ ಹುಸೇನ್, ಅಮೋಘ್ ಟಿವಿ, ಮಾನ್ವಿ. ಅದು ಬೇಡ ಇದು ಬೇಡ ಅಂತ ಅನ್ಕೊಡು ಅಂಕದಂಗೆ ನೀವು ಮಾಡಿದರೆ ತನುಮನ ಶುದ್ಧವಿದ್ದರೆ ಎಲ್ಲ ಶುದ್ಧ ಇದೆ. ಅದಕ್ಕಾಗಿ ಮೊದಲು ಮಾಡಬೇಕು, ಆಮೇಲೆ ಹೇಳಬೇಕು ನಾನು ಹಿಂಗೆ ಮಾಡೀನಿ. ಆದರೆ ನಮ್ಮಲ್ಲಿ ಏನಾಗಿದೆ, ನಾನು ಮಾಡಿ ಏನು ಮಾಡಿ ಎಂಬುದಕ್ಕಿಂತಲೂ ಮೊದಲು ಮಾಡಿ ಕಳಿಸ್ಬೇಕು. ಇಲ್ಲದಿದ್ದರೆ ಏನಿದ್ದನ್ನು ಮಾಡದಿದ್ದರೆ ಏನದ್ದು ಘಟಸರ್ಪ ಆಗ್ತದೆ. ಅದಕ್ಕೆ ದಯಮಾಡಿ ಏನು ಮೊಹಮ್ಮದ್ ಪೈಗಂಬರ್ ಅವರ ಈ ದಿನಾಚರಣೆ ಅಥವಾ ಮೊಹಮ್ಮದ್ ಪೈಗಂಬರ್ ಅವರ ಇಂತಹ ಪುಸ್ತಕಗಳ ಬಿಡುಗಡೆ, ಮೊಹಮ್ಮದ್ ಪೈಗಂಬರ್ ಅವರ ಸಾರ ಜೀವನವನ್ನ ಎಲ್ಲ ಜನರಿಗೆ ತಿಳಿಸುವಂತಹ ಕೆಲಸ ಏನು ಜಮಾತಿ ಇಸ್ಲಾಂ ಹಿಂದ್ರ ಅವರು ಮಾಡಿ, ಇದರಲ್ಲಿ ನನ್ನ ಗೆಳೆಯರು ಪ್ರತಿ ವರ್ಷ ಬರ್ತಾರೆ, ಹೇಳ್ತಾರೆ ಸಾಹೇಬ್ ತಾವು ಏನದಲ್ಲ ಈ ಪುಸ್ತಕವನ್ನು ಓದಬೇಕು ಅಂತ. ಯಾಕಾಗಿ ಓದಬೇಕು ಅಂದ್ರೆ ಅದರಲ್ಲಿರ್ತಕ್ಕಂತಹ ಸಾರಾಂಶವನ್ನು ತಿಳಿದುಕೊಂಡಾಗ ನಮ್ಮ ಸಹಿತ ಜೀವನ ಏನದಲ್ಲ ಒಂದಿಲ್ಲ ಒಂದು ದಿವಸ ಭಾವನಾ. ಮಧುಗಿರಿ ತಾಲೂಕಿನ ಜಡೇಗೊಂಡನಹಳ್ಳಿ ಸಮೀಪ ದ್ವಿಚಕ್ರ ವಾಹನಗಳ ನಡುವೆ ಮುಖಾಮುಖಿ ಡಿಕ್ಕಿಯಾಗಿ ಇಬ್ಬರು ಸವಾರರು ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ತಾಲೂಕಿನ ಬಂದ್ರೇನಹಳ್ಳಿ ನಿವಾಸಿ ಹನುಮಂತರಾಯಪ್ಪ ಅವರ ಮಗ ಅನಿಲ್ ಕುಮಾರ್ ಹಾಗೂ ಕೊಡಿಗೇನಹಳ್ಳಿ ಹೋಬಳಿಯ ತರಿಯೂರು ಗ್ರಾಮದ ಗೌತಮ್ ಮೃತಪಟ್ಟಿದ್ದು, ಪಾವಗಡ ಮಾರ್ಗವಾಗಿ ಗೌತಮ್ ಹಾಗೂ ಮಧುಗಿರಿ ಮಾರ್ಗವಾಗಿ ಅನಿಲ್ ಕುಮಾರ್ ಪಾವಗಡ ಕಡೆ ತೆರಳುತ್ತಿದ್ದಾಗ ಅಪಘಾತ ಸಂಭವಿಸಿದೆ. ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲಿಸಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಹೀರೋಗಳು ನಮ್ ತಲೆಗಳೆಲ್ಲ ಒಳ್ಳೆ ಗಟ್ಟಿಗಿದೆ ಅನ್ನೋ ತರ ಹೋಗ್ತೀವಿ ಎಲ್ಲ. ಒಂದು
ಬಂದಿತ್ತಾನ ಪ್ರಾಣ ಹೋಗ್ಬಿಡ್ತದ ಹೆಲ್ಮೆಟ್ ಹಾಕೊಂಡ್ಬಿಟ್ರೆ ನಿಮ್ಗೆ ಅಲ್ಲ ಈಗ ಬಾರಪ್ಪ ನಿಲ್ಲಿಸ್ದಾಗ ಮಾತ್ರ 500 ರೂಪಾಯಿ ಕಟ್ಟಕ್ಕಾಗಲ್ಲ ಸರ್ ಅಂತ ಹೇಳ್ತೀರಿ ನೀವೆಲ್ಲ ಹಾಕೊಂಡ್ರು ಹಲೋ ಏನು ಆಗಿಲ್ಲ ಗವರ್ಮೆಂಟ್ ಆಸ್ಪತ್ರೆ ಇದ್ರೆ ಬರೀ ಮದ್ಗಿರಿ ಟೂ ವೀಲರ್ ಎರಡು ಹಲೋ ಹಲೋ ಪೃಥ್ವಿನ ಮಾತ್ರ ಬಂದ್ರ ಬಂದ್ರ ಅವ್ರು ಯಾರು ಒಳಗಡೆ ಒಳಗಡೆ ಹಾಕ್ಬಿಟ್ಟು ಅದ್ರ ಮೇಲೆ ಈ ಸೈಡಿಗೆ ಹಾಕ್ಬಿಟ್ರೆ ಆಯ್ತು ಮನೆ ಈ ಸೈಡಿಗೆ ಮಂಗಿಸ್ಬಿಟ್ರೆ ಒಳಗಡೆ ಹಾಕ್ಬಿಟ್ಟು ಮನೆ ಫಸ್ಟು ಇಲ್ಲ ಅಂದ್ರೆ ಇವ್ರ ಮೇಲೆ ಹಾಕ್ಬಿಟ್ಟು ಹಿಂಗೆ ಎತ್ಕೊಂಡು ಇವ್ರ ಮೇಲೆ ಹಾಕ್ಬಿಟ್ಟು ಒಳಗಡೆ ತಪ್ಪಲ್ಲಿ ಆಗಲ್ಲ ಇಲ್ಲೊಬ್ಬ ಮೋಸಗಾರ ಕೋಲಾರ ಕಂದಾಯ ಇಲಾಖೆಯ ಉದ್ಯೋಗಿ ಎಂದು ಜಿಲ್ಲಾಧಿಕಾರಿ ಸಹಿಯನ್ನೇ ಫೋರ್ಜರಿ ಮಾಡಿಕೊಂಡು ನಕಲಿ ಐಡಿ ಕಾರ್ಡ್ ಅನ್ನು ಸೃಷ್ಟಿಸಿಕೊಂಡಿದ್ದಾರೆ. ಗಡಿಗೆ ಜಮೀನು ಮಾರಾಟದ ಹೆಸರಲ್ಲಿ ನಕಲಿ ಮಾಲೀಕರನ್ನ ಸೃಷ್ಟಿಸಿದ್ದವ ಇದೀಗ ಜೈಲು ಪಾಲಾಗಿದ್ದಾನೆ. ಕೊಟ್ಟೋನು ಕೋಡಂಗೆ ಈಸ್ಕೊಂಡೋನು ವೀರಭದ್ರ ಎಂಬ ಗಾದೆ ಮಾತನ್ನ ನೀವೆಲ್ಲ ಕೇಳೇ ಇರ್ತೀರಾ. ಇಂಥದ್ದೇ ಘಟನೆಯೊಂದು ಕೋಲಾರದಲ್ಲಿ ನಡೆದಿದೆ. ಕಡಿಮೆ ಬೆಲೆಗೆ ಜಮೀನು ಮೇಲೆ ಬಂಡವಾಳ ಹಾಕಿ ಲಾಭ ಮಾಡಿಕೊಡ್ತೀವಿ ಎಂದು ನಂಬಿಸಿದ ಪರಿಚಿತರ ಮಾತು ಕೇಳಿದ್ದ ಟೈಲರ್ ಇದೀಗ ನಕಲಿ ಜಮೀನು ಪತ್ರಗಳು ಹಾಗೂ ಮಾಲೀಕರನ್ನ ನಂಬಿ ಮೋಸ ಹೋಗಿದ್ದಾನೆ. ಹೌದು, ಕೋಲಾರದ ಧರ್ಮರಾಯನಗರದ ನಿವಾಸಿ ನಾರಾಯಣ ಮೂಲತಃ ಟೈಲರ್ ಆಗಿದ್ದು ವಿದ್ಯಾಭ್ಯಾಸಕ್ಕೆಂದು ಇತ್ತೀಚೆಗೆ 10 ಲಕ್ಷಕ್ಕೆ ಸೈಟ್ ಮಾರಾಟ ಮಾಡಿದ್ದರು. ಆದರೆ ಇದನ್ನೇ ಬಂಡವಾಳ ಮಾಡಿಕೊಂಡಿದ್ದ ಕೋಲಾರದ ನಾರಾಯಣಪ್ಪ ಹಾಗೂ ಪಾರ್ಶ್ವಗನಹಳ್ಳಿ ನಿವಾಸಿ ಅಶ್ವಥ್ ಎನ್ನುವರು 10 ಎಕರೆ ಒಂದು ಜಮೀನಿದೆ, ಬೆಂಗಳೂರಿನಿಂದ ಒಳ್ಳೆ ಪಾರ್ಟಿ ಬರ್ತಿದ್ದಾರೆ, ನೀನು ಆ ಜಮೀನು ಸೇಲ್ ಅಗ್ರಿಮೆಂಟ್ ಮಾಡಿಸ್ಕೊ, ಅದು 35 ಲಕ್ಷ ಬೆಲೆ ಬಾಳುತ್ತೆ ಎಂದು ನಂಬಿಸಿದ್ದಾರೆ. ಕೋಲಾರ ತಾಲೂಕಿನ ಬೀರಮಾನಹಳ್ಳಿ ಬಳಿ ಮೈಸೂರಿನಲ್ಲಿ ವಾಸವಿರೋ ಲತಾ ಎನ್ನುವವರಿಗೆ ಸೇರಿದ ಸರ್ವೆ ನಂಬರ್ 11ರಲ್ಲಿ 15 ಎಕರೆ ಜಮೀನಿದೆ. ಆ ಪೈಕಿ 10 ಎಕರೆ ಜಮೀನನ್ನು 24 ಲಕ್ಷಕ್ಕೆ ಮಾರಾಟ ಮಾಡ್ತಿದ್ದಾರೆ. ನೀನು 10 ಲಕ್ಷ ಕೊಟ್ಟು ಸೇಲ್ ಅಗ್ರಿಮೆಂಟ್ ಮಾಡಿಕೋ, ಬಳಿಕ ಅದನ್ನು ಬೆಂಗಳೂರು ಮೂಲದವರಿಗೆ 35 ಲಕ್ಷಕ್ಕೆ ಸೇಲ್ ಮಾಡೋಣ ಎಂದು ಕಳೆದ 3-4 ವರ್ಷಗಳಿಂದ ಟೈಲರ್ ನಾರಾಯಣ ಅವರಿಗೆ ಪರಿಚಿತರೇ ಆಗಿದ್ದ ನಾರಾಯಣಪ್ಪ ನಂಬಿಸಿದ್ದಾರೆ. ಆದರೆ ಲತಾ ಅವರ ಜಮೀನು ಮಾರಾಟ ಮಾಡಿಕೊಡುವುದಾಗಿ ಹೇಳಿ ಜಮೀನು ಪತ್ರಗಳ ಜೆರಾಕ್ಸ್ ಪಡೆದಿದ್ದ ಆರೋಪಿಗಳು ಲತಾ ಅವರ ಜಾಗದಲ್ಲಿ ಬಂಗಾರಪೇಟೆ ಮೂಲದ ಸುಜಾತ ಎಂಬ ಮಹಿಳೆಯನ್ನ ಟೈಲರ್ ನಾರಾಯಣ ಅವರಿಗೆ ಪರಿಚಯ ಮಾಡಿಸಿ ಇವರೇ ಜಮೀನು ಮಾಲೀಕರು ಲತಾ ಎಂದು 10 ಲಕ್ಷ ರೂಪಾಯಿ ಅಡ್ವಾನ್ಸ್ ಆಗಿ ಕೊಡಿಸಿದ್ದಾರೆ. ಅಷ್ಟೇ ಅಲ್ಲದೆ ಜಮೀನು ಮಾರಾಟ ಮಾಡುವುದಾಗಿ ಹೇಳಿ ನಕಲಿ ಅಗ್ರಿಮೆಂಟ್ ಕಾಪಿ ಸೃಷ್ಟಿಸಿದ್ದಾರೆ. ಅವನು ನಾರಾಯಣಪ್ಪ ಅನ್ನೋನು ಒಂದು 3-4 ವರ್ಷದಿಂದ ಇಲ್ಲಿ ಬಂದು ಇರ್ತಾ ಇದ್ದ, ಜೊತೆಯಲ್ಲೇ ಇರ್ತಾ ಇದ್ದ. ಆಮೇಲೆ ಅವನ ಜೊತೆಯಲ್ಲಿ ಅವ್ರ ಊರವನೇ ಒಬ್ಬನು ಅಶ್ವಥ್ ಅಂತ ಬಂದರು. ಇಬ್ಬರು ಬಂದುಬಿಟ್ಟಿದ್ದೆ ಇಲ್ಲಿ ಒಂದು ಅದು ಒಂದು 3-3.5 ವರ್ಷವರೆಗೂ ಇಲ್ಲೇ ಇದ್ದರು. ಆಮೇಲೆ ಅದಾದಮೇಲೆ ನನಗೆ ನನ್ನ ಹತ್ರ ದುಡ್ಡಿದ್ದು ನಾರಾಯಣಪ್ಪನ ಗೊತ್ತಿತ್ತು. ಅದು ಯಾವುದೋ ಒಂದು ಸಣ್ಣ ಸೈಡ್ ಇತ್ತು, ಅದು ಮಕ್ಕಳು ಎಜುಕೇಷನ್ಗೆ ಅಂದ್ಬಿಟ್ಟು ಮಾರಿ ಇಟ್ಕೊಂಡಿದ್ದೆ. ಅದು ಗೊತ್ತು ನಾರಾಯಣಪ್ಪನ ಗೊತ್ತಿತ್ತು. ಇವರಿಬ್ಬರು ಪ್ಲ್ಯಾನ್ ಮಾಡ್ಕೊಂಡು ಹಿಂಗೆ ಅದು ಯಾವುದೋ ಪಿ ನಂಬರು ಅದೆಲ್ಲ ನನಗೆ ಗೊತ್ತಿಲ್ಲ, ಪಿನ್ ನಂಬರ್ ಐತೆ ಅಂದ್ಬಿಟ್ಟು ಹೇಳಿರಿಲ್ಲ ಅವರು. ಆಮೇಲೆ ಇದು ಜಮೀನು 10 ಎಕರೆ ಜಮೀನು ಐತೆ, ಯಾರೋ ಪಾರ್ಟಿಯಿಂದ ಹಳೆ ಬೆಂಗಳೂರಿಂದ ಬರ್ತಾಯಿದ್ರೆ ಒಂದು 32 ಲಕ್ಷ ರೂಪಾಯಿಗೆ ಹೋಗ್ತದೆ, ನಿನಗೆ 24 ಲಕ್ಷ ರೂಪಾಯಿಗೆ ನಿನಗೆ ಅಗ್ರಿಮೆಂಟ್ ಹಾಕ್ಕೊಂಡು ನೀನು ನಾಳೆ 30-35 ಲಕ್ಷ ರೂಪಾಯಿ ಬರ್ತದೆ, ಅದರಲ್ಲಿ ಎಕ್ಸ್ಟ್ರಾ ಬರೋದು ನಾವು 4 ಜನನೂ ಹಂಚ್ಕೊಳೋಣ ಅಂದ್ಬಿಟ್ಟು ಹೇಳಿದೆ. ಆಮೇಲೆ ನಾನು ದುಡ್ಡು ಆಯಿತು ಅಂತ ಹೇಳಿಬಿಟ್ಟಿದ್ದೆ ಹೇಳಿದೆ. ಅವರೇ ಆಮೇಲೆ ನಾರಾಯಣಪ್ಪ ಅಶ್ವಥ್ ಇಬ್ಬರು ಹೋಗ್ಬಿಟ್ಟು ಅಗ್ರಿಮೆಂಟ್ ಬರ್ಸ್ಕೊಂಬಂದರು. ಅಗ್ರಿಮೆಂಟ್ ಬರ್ಸ್ಕೊಂಡು ಆದಮೇಲೆ ಆ ಎಮ್ಮನ್ನು ಕರೆಸಿದ್ರು ಕಾರಲ್ಲಿ, ಕರೆಸಿ ಆ ಎಮ್ಮನ್ನ ಅಲ್ಲಿ ಕುಳಿಸ್ಕೊಂಡು ಇವರೇ ಓನರ್ ಅಂತ ಹೇಳಿದ್ರು. ಓನರ್ ಯಾರೇ ನನಗೆ ಯಾರಾದರೆ ನನ್ಗೆ ನಾನು ದುಡ್ಡು ಹಾಕ್ತಾಯಿದ್ದೀನಿ, ನಾಳೆ ವ್ಯಾಪಾರ ಅಂತ ಇದ್ರಲ್ಲ ಅದ್ರ ಬಗ್ಗೆ ನನಗೆ ಏನು ಗೊತ್ತಿಲ್ಲ, ನೀವು ಅದೇನು ಮಾಡ್ಕೊತೀರೋ ಮಾಡ್ಕೊಟ್ರೆ ಅಂದ್ಬಿಟ್ಟು ದುಡ್ಡು ಅಶ್ವಥ್ ನಾರಾಯಣ ಕೈಲಿ ಕೊಟ್ಟರೆ 6.5 ಲಕ್ಷ ಒಂದ್ಸಾರಿ ಕೊಟ್ಟೆ. ಆಮೇಲೆ 3,50,000 ಒಂದ್ಸರ್ತಿ ಕೊಟ್ಟೆ. ಕಾರಲ್ಲಿ ಹೊರಟೋದ್ರು ಇವರಿಬ್ಬರೇ, ಇಬ್ಬರು ನಮ್ಮನ್ನು ಅಲ್ಲಿ ಟೀ ಕುಡಿತಾ ಇರ ಬರ್ತೀರ ಅಂದ್ಬಿಟ್ಟು ಇಬ್ಬರು ಆ ಯಮನ್ ಜೊತೆಯಲ್ಲಿ ಹೋದರು. ಆಮೇಲೆ ಅವ್ರು ಏನು ಮಾಡ್ಕೊಂಡ್ರೆ ಏನೋ ನನಗೆ ಗೊತ್ತಾಗಿಲ್ಲ. ಆಮೇಲೆ 6 ತಿಂಗಳ ನಂತರ 6 ತಿಂಗಳಾದಮೇಲೆ ನನಗೆ ಗೊತ್ತಾಗಿದೆ ಅವರು ವಿಷಯ. ಇದು
ಮೋಸ ಆಗಿದೆ, ಆ ಓನರ್ ಅವರೇ ಅಲ್ಲ, ಓನರ್ ಮೈಸೂರಲ್ಲಿ ಇದ್ದಾರೆ ಅಂದ್ಬಿಟ್ಟು ಅವಾಗ ಗೊತ್ತಾಯಿತು. ಅವಾಗಿಂದ ಒಂದು 6 ತಿಂಗಳಿಂದ ಕೇಳಿ 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 ಸಾಕಾಗ್ಬಿಡ್ತು. 1.5 ವರ್ಷದಿಂದ ಬೇರೆಯವ್ರನ್ನ ಕರ್ಕೊಂಬಂದು ಸುಜಾತ ಅಂತ ಇವಾಗ ಗೊತ್ತಾಯ್ತು ಅಯ್ಯಮ್ಮನ ಹೆಸರು ಸುಜಾತ ಅಂದ್ಬಿಟ್ಟು, ಮೊದಲು ಅಯ್ಯಮ್ಮನ ಲತಾ ಅಂದ್ಬಿಟ್ಟು ಅಯ್ಯಮ್ಮನ ಹತ್ರ ಸೈನ್ ಮಾಡಿಬಿಟ್ಟು. ಆದರೆ ಜಮೀನು ಮಾರಾಟ ಬಗ್ಗೆ ಅನುಮಾನಗೊಂಡ ಮೋಸದ ಜಾಲದ ಮಾಹಿತಿಯನ್ನ ತಡವಾಗಿ ಅರಿತುಕೊಂಡ ಟೈಲರ್ ನಾರಾಯಣ ಕೋಲಾರದ ಸೈಬರ್ ಠಾಣೆ ಪೊಲೀಸರಿಗೆ ಈ ಬಗ್ಗೆ ದೂರು ನೀಡಿದ್ದು, ಪೊಲೀಸರು ಮಿಂಚಿನ ಕಾರ್ಯಾಚರಣೆ ನಡೆಸಿ ಆರೋಪಿಗಳಾದ ಅಶ್ವಥ್ ಹಾಗೂ ನಕಲಿ ಮಾಲೀಕರಾಗಿ ನಟಿಸಿದ ಸುಜಾತರನ್ನ ಬಂಧಿಸಿದ್ದಾರೆ. ಇನ್ನು A1 ಆರೋಪಿ ಅಶ್ವಥ್ ತನ್ನ ಬಳಿ ನಕಲಿ ಕಂದಾಯ ಇಲಾಖೆ ಗುರುತಿನ ಚೀಟಿ ಒಂದನ್ನು ಇರಿಸಿಕೊಂಡಿದ್ದು, ಅದರಲ್ಲಿ ಕೋಲಾರ DC ಅಕ್ರಮ್ ಪಾಷಾ ಸಹಿಯನ್ನ ನಕಲಿ ಮಾಡಿದ್ದು ಬೆಳಕಿಗೆ ಬಂದಿದೆ. ಆರೋಪಿ ಅಶ್ವಥ್ ಗೃಹ ಸಚಿವ ಪರಮೇಶ್ವರ್ ಪರಿಚಿತನೆಂದು ಹಲವರಿಗೆ ಹೇಳಿಕೊಂಡು ಹವಾ ಮೇಂಟೈನ್ ಮಾಡ್ತಿದ್ದಂತೆ. ಈ ಬಗ್ಗೆ ಕೋಲಾರ SP ನಿಖಿಲ್ ಮಾತನಾಡಿದ್ದಾರೆ, ನೀವೇ ನೋಡಿ. ಇದರಲ್ಲಿ ಅಶ್ವಥ್ ಅನ್ನೋ ಒಬ್ಬ ಆರೋಪಿ, ಈ ಲತಾ ಅನ್ನೋ ಒರಿಜಿನಲ್ ಓನರ್ ಯಾರಿದ್ದಾರೆ, ಲ್ಯಾಂಡ್ ಓನರ್, ಅವ್ರದ್ದು 10 ಎಕರೆ ಜಮೀನನ್ನು ಇನ್ನೊಬ್ಬರು ಲೇಡಿ, ಸುಜಾತ ಅಂತ ಲೇಡಿನ ಲತಾ ಅಂತ ತೋರಿಸ್ಬಿಟ್ಟು ಪೇಪರ್ಸ್ನೆಲ್ಲ ರೆಡಿ ಮಾಡ್ಕೊಂಡಿದ್ರು, ಅದರಲ್ಲಿ ಸೇಲ್ ಡೀಡು ಆಮೇಲೆ ರಿಜಿಸ್ಟ್ರೇಷನು ಎಲ್ಲ ಮಾಡಿಕೊಂಡಿದ್ರು. ಇದನ್ನು ನಾವು ಹುಡುಕಿ ಅವನನ್ನು ಬಂಧಿಸಿ ಅವನಿಗೆ ಇವಾಗ ಜೈಲಿಗೆ ಕಳಿಸ್ಕೊಟ್ಟಿದ್ದೀವಿ. ಆಮೇಲೆ ನಂತರ ಈ ಹಳೆ ಏನು ಸೇಲ್ ಡೀಡ್ ಇತ್ತು ಅದನ್ನು ಕೂಡ ನಾವು ಕ್ಯಾನ್ಸಲ್ ಮಾಡಿಸಿದ್ವಿ. ಸಬ್ರೇಶ್ವರ್ ಆಫೀಸ್ಗೂ ನಾವು ಲೆಟರ್ ಕರೆಸ್ಪಾಂಡೆನ್ಸ್ ಮಾಡಿಬಿಟ್ಟು ಒರಿಜಿನಲ್ ಯಾರು ಲತಾ ಇದ್ದಾರೆ ಅವ್ರಿಗೇ ಈ ಲ್ಯಾಂಡನ್ನು ಒಂದು 10 ಎಕರೆ ಜಮೀನನ್ನು ಅವ್ರ ಹೆಸರಲ್ಲೇ ಉಳಿಯೋ ಹಾಗೆ, ಏನು ಹಿಂದಿನ ರೆಕಾರ್ಡ್ಸಲ್ಲಿ ಯಾವುದಿತ್ತು ಅದನ್ನೇ ಕಂಟಿನ್ಯೂ ಆಗುವ ಹಾಗೆ ನಾವು ಮಾಡಿದ್ದೀವಿ. ಇತ್ತೀಚಿನ ದಿನಗಳಲ್ಲಿ ನಮ್ಮ ಈ ರಿಯಲ್ ಎಸ್ಟೇಟ್ ದಂಧೆಗಳು ಹೆಚ್ಚಾಗಿರೋದ್ರಿಂದ ಈ ಥರ ಫೇಕ್ ಹೆಣ್ಣು ಹೆಸರಿರೋರನ್ನ ಬೇರೆಯವ್ರನ್ನ ಕರ್ಕೊಂಬಂದ್ಬಿಟ್ಟು ಅವರೇ ಮತ್ತೊಬ್ಬರಾಗಿ ಇಂಪರ್ಸನೇಷನ್ ಅಂತ ನಾವೇನು ಹೇಳ್ತೀವಿ ಅದನ್ನು ಹೆಚ್ಚು ನಮಗೆ ಕಳಿಸ್ತಾ ಇದೆ. ಈ ವಿಚಾರವಾಗಿ ನಾವು ಸೆನ್ ಪೊಲೀಸ್ ಠಾಣೆಯಲ್ಲಿ ಒಂದು ಚೀಟಿಂಗ್ ಕೇಸನ್ನು ದಾಖಲು ಮಾಡಿ ಇದನ್ನು ನಾವು ಕಟ್ಟುನಿಟ್ಟಾಗಿ ಇನ್ವೆಸ್ಟಿಗೇಷನ್ನ ಮಾಡಿ ಅಶ್ವಥ್ ಅನ್ನೋರನ್ನ ಅರೆಸ್ಟ್ ಮಾಡಿದ್ದೀವಿ, ಮತ್ತು ಆ ಸುಜಾತ ಅನ್ನೋರನ್ನು ಕೂಡ ನಾವು ಅರೆಸ್ಟ್ ಮಾಡಿದ್ದೀವಿ. ಇತರರಿಗೆ ಸಾರ್ವಜನಿಕರಿಗೆ ನಾನು ಹೇಳೋದಕ್ಕೆ ಇಷ್ಟಪಡೋದು, ಆವಾಗವಾಗ ನಿಮ್ಮ ಲ್ಯಾಂಡ್ ಬಗ್ಗೆ ಒಂದು ಸ್ವಲ್ಪ ಹೋಗ್ಬಿಟ್ಟು ಸಬ್ ರಿಜಿಸ್ಟ್ರ್ ಆಫೀಸಲ್ಲಿ ಯಾರ ಹೆಸರಲ್ಲಿದೆ ಅಥವಾ ನೀವು ತಾಲೂಕು ಆಫೀಸಲ್ಲಿ ಯಾರ ಹೆಸರಲ್ಲಿದೆ ಅಂತ ಒಂದು ವೆರಿಫೈ ಮಾಡ್ಕೊಳ್ಳೋ ವ್ಯವಸ್ಥೆಯನ್ನು ಮಾಡಿ. ವಾಟ್ನಲ್ಲಿ ಜಮೀನು ಅಗ್ರಿಮೆಂಟ್ ಹಾಕಿಸಿಕೊಂಡು ಮಾರಾಟ ಮಾಡಿದರೆ ಹೆಚ್ಚು ಹಣ ಸಿಗುತ್ತೆ ಎಂಬ ದುರಾಸೆ ಹಿಂದೆ ಬಿದ್ದಿದ್ದ ಟೈಲರ್ ನಾರಾಯಣ ಇದೀಗ ಮಗನ ವಿದ್ಯಾಭ್ಯಾಸಕ್ಕೆಂದು ಇರಿಸಿಕೊಂಡಿದ್ದ 10 ಲಕ್ಷ ಹಣ ಕಳೆದುಕೊಂಡಿದ್ದಾನೆ. ಇನ್ನಾದರೂ ಜಮೀನು ಮಾರಾಟ ಸಂಬಂಧ ಪತ್ರಗಳನ್ನು ಅನಾಮಿಕರಿಗೆ ನೀಡುವ ಮುನ್ನ ಮಾಲೀಕರು ಎಚ್ಚರ ವಹಿಸಬೇಕಿದೆ. ಜೊತೆಗೆ ಆಗಾಗ್ಗೆ ಜಮೀನು ಮಾಲೀಕರ ದಾಖಲೆ ಪರಿಶೀಲನೆಯೂ ಅಗತ್ಯ ಎಂದು SP ನಿಖಿಲ್ ಸಲಹೆ ನೀಡಿದ್ದಾರೆ. ಹರ್ಷವರ್ಧನ್, ಅಮೋಘ್ ನ್ಯೂಸ್, ಕೋಲಾರ. ಚಾಲಕನ ನಿಯಂತ್ರಣ ತಪ್ಪಿ ರಸ್ತೆ ಪಕ್ಕದ ಡಿವೈಡರ್ಗೆ ಕಾರೊಂದು ಡಿಕ್ಕಿ ಹೊಡೆದು 8 ವರ್ಷದ ಹೆಣ್ಣುಮಗು ಸ್ಥಳದಲ್ಲಿಯೇ ಮೃತಪಟ್ಟಿದ್ದು ಮತ್ತೊಂದು ಮಗು ಚಿಂತಾಜನಕ ಸ್ಥಿತಿಗೆ ತಲುಪಿರುವ ಹೃದಯ ವಿದ್ರಾವಕ ಘಟನೆ ಗುಬ್ಬಿ ತಾಲೂಕಿನ ದೊಡ್ಡಗುಣಿ ಸಮೀಪದ ರಾಷ್ಟ್ರೀಯ ಹೆದ್ದಾರಿ 73ರಲ್ಲಿ ನಡೆದಿದೆ. ಹ್ಯುಂಡೈ ವೆನ್ಯೂ ಹೆಸರಿನ KA06 MB ಕಾರ್ನಲ್ಲಿ ಚಾಲಕ ಮಲ್ಲಿಕಾರ್ಜುನಿಯ ಮಕ್ಕಳಾದ ಶಾಲಿನಿ, ಬಸವೇಶ್, ಗಗನ್, ಕರಣ್ ಸೇರಿದಂತೆ ಶ್ರೇಯಸ್ ಪ್ರಯಾಣಿಸುತ್ತಿದ್ದ ವೇಳೆ ಈ ಅವಘಡ ಸಂಭವಿಸಿದೆ. ಓರ್ವ ಮಗುವಿನ ಸ್ಥಿತಿ ಗಂಭೀರವಾಗಿದ್ದು ಇನ್ನು 3 ಮಕ್ಕಳಿಗೆ ಸಣ್ಣಪುಟ್ಟ ಗಾಯಗಳಾಗಿದೆ. ಜೊತೆಗೆ ಹಿಂಬದಿಯ ಕಾರ್ನಲ್ಲಿ ಮಕ್ಕಳ ಪೋಷಕರು ಪ್ರಯಾಣ ಮಾಡುತ್ತಿದ್ದರು ಎನ್ನಲಾಗಿದೆ. 5 ಮಕ್ಕಳ ಪೈಕಿ ಎಲ್ಲರೂ 8 ಮತ್ತು 5 ವರ್ಷದ ಮಕ್ಕಳಾಗಿದ್ದು 4 ಮಂದಿ ಗಂಡು ಮಕ್ಕಳು, ಒಬ್ಬಳು ಮಾತ್ರ ಹೆಣ್ಣು ಮಗು ಆಗಿದ್ದು ಇವರೆಲ್ಲ ಗುಬ್ಬಿ ತಾಲೂಕಿನ ಕೆಮತ್ತಿಗಟ್ಟ ಮತ್ತು ಕಲ್ಲೂರು ಕ್ರಾಸ್ ಗ್ರಾಮದವರಾಗಿದ್ದು ಮಕ್ಕಳನ್ನೆಲ್ಲ ಒಂದು ಕಾರ್ನಲ್ಲಿ ಕೂರಿಸಿ ದೊಡ್ಡವರೆಲ್ಲ ಮತ್ತೊಂದು ಕಾರ್ನಲ್ಲಿ ಕಾರೆಗುರ್ಚಿ ಬಳಿಯ ಗಂಗಾ ಕ್ಷೇತ್ರಕ್ಕೆ ಕುಟುಂಬದೊಂದಿಗೆ ತೆರಳಿ ದೇವರ ದರ್ಶನ ಪಡೆದು ವಾಪಸ್ ಊರಿಗೆ ಬರುವಾಗ ಈ ದುರ್ಘಟನೆ ಸಂಭವಿಸಿದೆ. ಈ ಘಟನಾ ಸ್ಥಳಕ್ಕೆ ತುಮಕೂರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅಶೋಕ್ ಕುಮಾರ್ KV ಭೇಟಿ ನೀಡಿದ್ದು ಗುಬ್ಬಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮೋಹನ್, MN ಕೋಟೆ, ಅಮೋಘ್ TV, ಗುಬ್ಬಿ. ತುಮಕೂರು ಗಡಿ ಭಾಗ ಹಳೆ ನಿಜ್ಗಲ್ನಿಂದ ಹುಲಿಕುಂಟೆಯವರೆಗೂ ನಿರ್ಮಿಸಿದ ಮಾನವ ಸರಪಳಿ ಭಾಗಶಃ ವಿಫಲವಾಗಿದ್ದು ಅಧಿಕಾರಿಗಳ ನಿರ್ಲಕ್ಷ್ಯ ಅಂತ ಸಾರ್ವಜನಿಕರು ದೂರಿದ್ದಾರೆ. ಸಮಾಜ ಕಲ್ಯಾಣ ಇಲಾಖೆಯ ಜಿಲ್ಲಾ ನಿರ್ದೇಶಕಿ ಪ್ರೇಮ ನೇತೃತ್ವದಲ್ಲಿ ದಾಬಸ್ಪೇಟೆಯಲ್ಲಿ ನಡೆದ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ ವಿಫಲವಾಗಿದ್ದು ಮಾಧ್ಯಮಗಳ ಪ್ರಶ್ನೆಗೆ ಅಧಿಕಾರಿ ವರ್ಗ ತಬ್ಬಿಬ್ಬಾಗಿ ಪ್ರತಿಕ್ರಿಯಿಸಿದೆ. ಇದು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ September 15 ಆಚರಣೆ ಮಾಡ್ತೀವಿ ಅಂತ ಹೇಳಿ ನಮಗೆ ಲಾಸ್ಟ್ 10 ಡೇಸ್ ಬ್ಯಾಕ್ ಇಂದ ಮೀಟಿಂಗ್ ಮಾಡ್ತಾ ಇದ್ರು. ಆಗ ನಾವು ಎಲ್ಲರಿಗೂ ಎಲ್ಲ ಡಿಪಾರ್ಟ್ಮೆಂಟ್ ಸಹಯೋಗದೊಂದಿಗೆ ಇದು ನಡೆದು ಬಂದಿರೋದು. ಮುಖ್ಯವಾಗಿ RDPR, ತಹಸೀಲ್ದಾರ್ ಇರ್ಬೋದು, EO ಇರ್ಬೋದು, ಎಲ್ಲರ ಒಂದು ನೇತೃತ್ವದಲ್ಲಿ ಪೊಲೀಸು, ಮಾಧ್ಯಮ ಮಿತ್ರರು ತುಂಬ ಇಂಪಾರ್ಟೆಂಟ್ ಅಂತ ಹೇಳಿ ಸ್ಟಾರ್ಟಿಂಗ್ ಲೆವೆಲಿಂದನೇ ಅವ್ರಿಗೂ ಕಮ್ಯುನಿಕೇಟ್ ಮಾಡ್ಕೊಂಡು ಬಂದಿರುವಂಥ ಪ್ರೋಗ್ರಾಮು. ಇದು ಬೀದರಿಂದ ಚಾಮರಾಜನಗರದವರೆಗೂ ಸುಮಾರು 2500 ಕಿಲೋಮೀಟ್ರು
ಮಾನವ ಸರಪಳಿಯಲ್ಲಿ ಸಾಕ್ತಾ ಬಂದಿರೋದು. ನಮ್ಮಲ್ಲಿನೂ ಇಲ್ಲಿ ಹಳೆ ನಿಜ್ಗಲ್ಲಿಂದ ಸ್ಟಾರ್ಟ್ ಆಗಿ ದಾಬಸ್ಪೇಟೆ, ನೆಕ್ಸ್ಟ್ ಹುಲಿಕುಂಟೆ, ದೊಡ್ಡಬಳ್ಳಾಪುರ, ಆಮೇಲೆ ನೆಕ್ಸ್ಟ್ ಲಾಸ್ಟ್ ಪಾಯಿಂಟ್ ಬಂದು ಹೆಗ್ಡೆಹಳ್ಳಿ ಒಂದು ಸ್ಟ್ರೆಚ್ ಇದೆ. ಇನ್ನೊಂದು ಸ್ಟ್ರೆಚ್ ಹೊಸಕೋಟೆ, ಹೊಸಕೋಟೆ ಕೋಲಾರದಿಂದ ಎಂಟ್ರಿ ಆಗಿ ಅದು ನೆಕ್ಸ್ಟ್ ಅಪ್ ಟು ಮುಗ್ಬಾಲು ಮತ್ತು ಕೋಲಾರ ಇದು ಹೊಸಕೋಟೆ ಟೋಲ್ವರೆಗೂ ಬರುತ್ತೆ, ದೊಡ್ಡ ಮನೆಕೆರೆವರೆಗೂ. ಟೋಟಲು 77 ಕಿಲೋಮೀಟರ್ ಮಾನವ ಸರಪಳಿಯನ್ನು ರೆಡಿ ಮಾಡಿರೋದು ಇವತ್ತು. ಇದರೊಂದಿಗೆ ನಮಗೆ ಏನೇನು ಮಿನಿಟ್ ಟು ಮಿನಿಟ್ ಪಾಯಿಂಟ್ ಏನೇನು ಪ್ರೋಗ್ರಾಮ್ ಕೊಟ್ಟಿದ್ರು ಅದೇ ರೀತಿ ಆಯೋಜನೆ ಮಾಡಿ ಈಗ 10 ಗಂಟೆಗೆ ನಮ್ಮದು ಎಲ್ಲ ಪ್ರೋಗ್ರಾಮನ್ನು ಮುಗಿಸಿ ಗಿಡ ಸಸಿಯನ್ನು ನೆಡುವಂಥ ಕಾರ್ಯಕ್ರಮಕ್ಕೆ ಬಂದು ಈಗ ಸಸಿ ನೆಡುವ ಕಾರ್ಯಕ್ರಮವನ್ನು ಮುಗಿಸಿದ್ದೀವಿ. ಎಲ್ಲ ಒಂದು ಕಡೆ ನಿರ್ವಹಣೆಯಲ್ಲಿ ಎಲ್ಲ ಒಂದು ಕಡೆ ಒಂದು ಸ್ವಲ್ಪ ಬ್ಯಾರಿಯರ್ ಆಯ್ತಾ ಅಂತ. ಫಸ್ಟು 8:30 to 9:30 ಅಂತ ಹಾಕಿದ್ರು, ಮತ್ತೆ ರೀಶೆಡ್ಯೂಲ್ ಆಗಿದ್ದು 9:30 to 10:30 ಅಂತ. ಸಮಯ ನಿರ್ವಹಣೆಯಲ್ಲಿ ತೊಂದರೆ ಆಗಿದೆ ಅಂತ. 9:30 to 10:30 ಅಂತ ಇದು ಮಾಡಿದ್ದು. ನಮ್ಮಲ್ಲಿ ಏನೇನು ನಾವು ನಿಲ್ಸಿ ಏನು ತೊಂದರೆ ಆಗಿಲ್ಲ ರೀ, ಯಶಸ್ವಿಯಾಗಿ ಆಗಿದೆ. ನೀವು ತಡ್ರಿ ಸರ್, ಒಂದ್ ನಿಮಿಷ ತಡ್ರಿ ಸರ್. ಗಂಟೆಯಿಂದ ಎಲ್ಲ ಕಡೆ ಇದು ಮಾಡಿ 9:30 ಅವರು ಎಲ್ಲ ಕಡೆನೂ ಮಾನವ ಸರಪಣೆಯನ್ನ ನಾವು ಕೈಗೊಂಡಿದ್ದೀವಿ ಸರ್. ಯಾರೇ ಒಬ್ಬ ಅಧಿಕಾರಿ ಇಲ್ಲ, ನಿರ್ವಹಣೆ ಯಾವ ಇಲಾಖೆ ಸರ್ ತಾಂಡ್ರದು? ಅಲ್ಲ, ಇದು ಸಮಾಜ ಕಲ್ಯಾಣ ಇಲಾಖೆಯಿಂದ ಮಾಡ್ತಿರೋ ಕಾರ್ಯಕ್ರಮ, ಬಟ್ ಅದ್ರದ್ದು ಕಂಪ್ಲೀಟ್ ನಿರ್ವಹಣೆ ಜಿಲ್ಲಾಡಳಿತ, ತಾಲೂಕಾಡಳಿತ, ತಾಲೂಕ್ ಪಂಚಾಯತಿ ಮತ್ತು ಎಲ್ಲ ಇಲಾಖೆ ಅಧಿಕಾರಿಗಳು ಸೇರಿ. ಅರೆ, ಹೆಬ್ಬಾಗಿಲಿನಲ್ಲಿ ಸಮಾಜ ಕಲ್ಯಾಣ ಇಲಾಖೆಯವರು ಒಬ್ರು ಕೂಡ ಕಾಣ್ಲಿಲ್ಲ? ಇದ್ರು ವಾಣಿ ಮೇಡಮ್, ಯಾರು ಕಾಣ್ಲಿಲ್ಲ ಸರ್. ನಾವು ಕೂಡ ಅಲ್ಲೇ ವೇಟ್ ಮಾಡ್ತಾ ಇದ್ದೀವಿ. ಅಲ್ಲಿ ಕನಿಷ್ಠವಾಗಿ ನಾವು ನೋಡಿದಂತ ಅಗಲಕುಪ್ಪೆ ಪಂಚಾಯತಿ ಮತ್ತೆ ಹೊನ್ನೇನಹಳ್ಳಿ ಪಂಚಾಯತಿಯವರ ನಿರ್ವಹಣೆನೇ ಇರಲಿಲ್ಲ, ಅಲ್ಲಿ ಜನನೇ ಇರಲಿಲ್ಲ. ಅಲ್ಲಿ ಬೆಳಗ್ಗೆ 8:30 ಇರಲಿಲ್ಲ. ಇಲ್ಲ ಸರ್, 9:30 to 10:00 ಇರಲಿಲ್ಲ ಸರ್. 9:30 ಅಷ್ಟೊತ್ತಿಗೆ 10 ಗಂಟೆ ಮಾನವ ಸರಪಳಿ ನಿರ್ಮಾಣ ಮಾಡೋ ಟೈಮ್ಗೆ ನಮ್ದು ಫಾರ್ಮೇಶನ್ ಆಗಿತ್ತು. ಕೆಲವೊಂದು ಕಡೆ ಮಾತ್ರ ಸರಪಳಿ ಯಶಸ್ವಿಯಾಗಿದ್ದು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದಾಬಸ್ಪೇಟೆಯಲ್ಲಿ ನಡೆಯಬೇಕಾದ ಕಾರ್ಯಕ್ರಮ ಆಯೋಜನೆ ಕರಪತ್ರದಲ್ಲಿ ಒಂದು ಕಡೆ ನಮೂದಿಸಿದ್ದರೆ ಬೇರೆ ಕಡೆ ಆಯೋಜನೆ ಮಾಡಲಾಗಿತ್ತು. ಗ್ರಾಮ ಪಂಚಾಯಿತಿಗಳಲ್ಲಿ ಸರಿಯಾದ ಮಾರ್ಗದರ್ಶನವಿಲ್ಲದ ಕಾರಣ ಸಾರ್ವಜನಿಕರು ಅರ್ಧದಲ್ಲೇ ಮನೆ ಕಡೆ ಹೊರಟರು. ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆಯ ಪ್ರಯುಕ್ತ ಕೋಲಾರದ ಚೊಕ್ಕನಹಳ್ಳಿ ಗ್ರಾಮದಿಂದ ವೆಂಕಟಾಪುರ ಗ್ರಾಮದವರೆಗೂ ಮಾನವ ಸರಪಳಿ ಹಮ್ಮಿಕೊಳ್ಳಲಾಗಿತ್ತು. ಕೋಲಾರದ ರಾಮಚಂದ್ರ ಗಡಿಯಲ್ಲಿ ಮಾನವ ಸರಪಳಿ ಕಾರ್ಯಕ್ರಮಕ್ಕೆ ಹೊಸಕೋಟೆ ಶಾಸಕ ಶರತ್ ಬಚ್ಚೇಗೌಡ, ಕೋಲಾರ ಶಾಸಕ ಕೊತ್ತೂರು ಮಂಜುನಾಥ್ರಿಂದ ಮಾನವ ಸರಪಳಿಗೆ ಚಾಲನೆ ನೀಡಿದ್ದು, ಸುಮಾರು 55 ಕಿಲೋಮೀಟರ್ ಉದ್ದದ ಮಾನವ ಸರಪಳಿಯಲ್ಲಿ ಸಾರ್ವಜನಿಕರು, ಸಂಘ ಸಂಸ್ಥೆಗಳು, ಮಹಿಳೆಯರು, ಯುವಕ ಯುವತಿಯರು, ಶಾಲಾ ಕಾಲೇಜು ವಿದ್ಯಾರ್ಥಿಗಳು, ಕಾರ್ಮಿಕರು, ಶಿಕ್ಷಕರು, ವಿವಿಧ ಇಲಾಖೆ ಅಧಿಕಾರಿಗಳು ಸ್ವಯಂ ಪ್ರೇರಿತರಾಗಿ ಭಾಗಿಯಾಗಿ ಸಂವಿಧಾನದ ಅಷ್ಟೋತ್ತರಗಳನ್ನು ಮಾನವ ಸರಪಳಿ ಮೂಲಕ ಸಾರಿದ್ದಾರೆ. ಪ್ರಸ್ತುತ ಸಾಲಿನಲ್ಲಿ ಗುಬಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ ಸುಮಾರು 4 ಲಕ್ಷ ಲಾಭಶಃ ಬಂದಿದೆ ಅಂತ ಸಂಘದ ಅಧ್ಯಕ್ಷ ಕಿಡಿಗಣ್ಣಪ್ಪ ತಿಳಿಸಿದ್ದಾರೆ. ಗುಬಿ ತಾಲೂಕಿನ ತ್ಯಾಗಟೂರು ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಸರ್ವ ಸದಸ್ಯರ ವಾರ್ಷಿಕ ಸಭೆಯನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ರೈತರಿಗೆ ಸುಮಾರು 3 ಕೋಟಿ ವೆಚ್ಚದಲ್ಲಿ ಸಾಲ ನೀಡಲಾಗಿದೆ. ರೈತರು ಸಕಾಲದಲ್ಲಿ ಹಣವನ್ನು ಮರುಪಾವತಿ ಮಾಡಿ ಹೆಚ್ಚು ಸಾಲ ಪಡೆದುಕೊಳ್ಳಬೇಕು ಎಂದರು. ಇನ್ನು ರೈತರು ಹೈನುಗಾರಿಕೆಗೆ ಹೆಚ್ಚು ಒತ್ತು ನೀಡುವುದರ ಮೂಲಕ ಆರ್ಥಿಕವಾಗಿ ಸದೃಢರಾಗಬೇಕು. ಕಳೆದ ಸಾಲಿನಲ್ಲಿ 2 ಕೋಟಿ ಸಾಲ ನೀಡಿದ್ದು, ಕೃಷಿ ಚಟುವಟಿಕೆಗಳಿಗೆ ಹೆಚ್ಚು ಕೆಲಸ ಮಾಡುವುದರ ಮೂಲಕ ಆರ್ಥಿಕವಾಗಿ ರೈತರು ಸ್ವಾವಲಂಬಿಗಳಾಗಬೇಕು. ಮುಂದಿನ ದಿನಗಳಲ್ಲಿ ಸಂಘದಿಂದ ರೈತರಿಗೆ ಹೆಚ್ಚು ಸಾಲವನ್ನು ನೀಡಲಾಗುವುದು ಅಂತ ತಿಳಿಸಿದರು. 370 ರೂಪಾಯಿ ಮಾಸಿಕ ಸಭಾ ಬದ್ಧಿ, 78,750 ರೂಪಾಯಿ ಸಂಘದ ಆದಾಯ ತೆರಿಗೆ ಫೈಲ್ ಮಾಡಿಸುವ ವೆಚ್ಚ 1,980 ರೂಪಾಯಿ ತಾಲೂಕು ವ್ಯವಸಾಯ ಉತ್ಪನ್ನ ಮಾರಾಟ ಸಹಕಾರ ಸಂಘ ಷೇರು ಫೀಸು 350 ರೂಪಾಯಿ ಪೂಜಾ ವೆಚ್ಚ 1,100 ರೂಪಾಯಿ ರೈತರ KCC ಸಾಲದ ವಿಮೆ 1,150 ರೂಪಾಯಿ ವಾರ್ಷಿಕ ಮಹಾಸಭೆ ಖರ್ಚು 30,686 ರೂಪಾಯಿ ವಿಮೆ 33,166 ರೂಪಾಯಿ ಮುದ್ರಣ ವೆಚ್ಚ 18,200 ರೂಪಾಯಿ ಜೆರಾಕ್ಸು 4,902 ರೂಪಾಯಿ ಲೆಕ್ಕ ಪರಿಶೋಧಕರ ಶುಲ್ಕ 86,300 ರೂಪಾಯಿ ಬ್ಯಾಂಕ್ ಕಮಿಷನ್ ಮತ್ತು ವೆಚ್ಚ 20,632 ಗಣಕಯಂತ್ರ ನಿರ್ವಹಣಾ ಖರ್ಚು 13,593 ವಿದ್ಯುತ್ ವೆಚ್ಚ 14,800
ಅತಿಥಿ ಸತ್ಕಾರ 9,377 ರೂಪಾಯಿ, ಮೀಟಿಂಗ್ ಖರ್ಚು 4,700 ರೂಪಾಯಿ, ಸಾಧಿಲ್ವಾರು 14,600. ಇನ್ನು ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಓಂಕಾರ ಪ್ರಸಾದ್, ಮಾಜಿ ಅಧ್ಯಕ್ಷರಾದ ಶಿವಕುಮಾರ ಸ್ವಾಮಿ, ಟಿಎನ್ ಪರಮೇಶ್ ಹಾಗೂ ಸಂಘದ ನಿರ್ದೇಶಕರು ಭಾಗಿಯಾಗಿದ್ದರು. ಮೋಹನ್ ಎಮ್ಮೆನ್ಕೋಟೆ, ಅಮೋಕ್ ಟಿವಿ, ಗುಬ್ಬಿ. ಇದಿಷ್ಟು ಇವರಿಗಿನ ಸುದ್ದಿಗಳು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ. ಎಂತೆಂದಿಗೂ ನಿಮ್ಮೊಂದಿಗೆ.